ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನಿ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಶುಕರು ಜನಿಸಿದ್ದು ಅರಣಿಯಲ್ಲಿ. ಅರಣಿ ಅಂದರೆ ಯಾಗಾಗ್ನಿಯನ್ನು ಉತ್ಪತ್ತಿ ಮಾಡಲು ಬೇಕಾದ ದಾರು ನಿರ್ಮಿತವಾದ, ಮರದಿಂದ ನಿರ್ಮಿತವಾದ ಒಂದು ಸಾಧನ ಅಂತ. ಯಾಗಾಗ್ನಿಯನ್ನು ಕಡೆದು ಉತ್ಪತ್ತಿ ಮಾಡ್ತಾರೆ, ಅಡುಗೆ ಮನೆಯನ್ನು ತಗೊಂಡೋಗಿ ಹಾಕಿ ಮಾಡೋದಿಲ್ಲ. ಅದರ ಬದಲಿಗೆ ಅದನ್ನು ಉತ್ಪನ್ನಗೊಳಿಸ್ತಾರೆ, ಮಥನದ ಮೂಲಕ ಉತ್ಪನ್ನಗೊಳಿಸ್ತಾರೆ. ಶಾಸ್ತ್ರಕಾರರು ಅಗ್ನಿಮಂಥ ಎನ್ನುವ ವೃಕ್ಷವನ್ನು ಹೇಳ್ತಾರೆ ಆ ಕಾರ್ಯಕ್ಕೆ. ಆದರೆ ಆ ವೃಕ್ಷ ಯಾವುದೋ, ಅದು ಹೇಗಿದೆಯೋ, ಈಗ ಬಳಕೆಯಲ್ಲಿರುವಂಥದ್ದು ಅಶ್ವತ್ಥ ಮರ. ಅಶ್ವತ್ಥ ಮರದ ತುಂಡಿನಿಂದ ಅದನ್ನು ತಯಾರು ಮಾಡ್ತಾರೆ. ಅದರ ಎರಡು ಭಾಗ ಇರುತ್ತೆ ಅರಣಿಯಲ್ಲಿ, ಒಂದು ಪೂರ್ವಾರಣಿ, ಇನ್ನೊಂದು ಉತ್ತರಾರಣಿ. ಈ ಪೂರ್ವಾರಣಿ ಉತ್ತರಾರಣಿ ಎರಡು ಒಂದೇ ಮರದ ತುಂಡಿನಿಂದ ತಯಾರಾಗಿದ್ದರೆ ಮಾತ್ರ ಅಗ್ನಿ ಬರ್ತದೆ, ಇಲ್ಲಾಂದರೆ ಅಗ್ನಿ ಉತ್ಪತ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಪೂರ್ವಾರಣಿ ಈ ಒರಳು ಕಲ್ಲು ಇದ್ದಾಗಿರುತ್ತೆ, ದೊಡ್ಡ ಮರದ ತುಂಡು, ಅದರ ಮಧ್ಯದಲ್ಲಿ ರಂಧ್ರ ಇರುತ್ತೆ, ದೊಡ್ಡ ರಂಧ್ರ ಇರುತ್ತೆ ಅಲ್ಲಿ. ಹಾಗೆ ಉತ್ತರಾರಣಿ ಚಿಕ್ಕದಾದ ಬೆಣೆಯ ರೀತಿ ಇರುತ್ತೆ. ಆ ಉತ್ತರಾರಣಿಯನ್ನು ಮಧ್ಯದಲ್ಲಿ ಸಿಗಿದು ಪೂರ್ವಾರಣಿ ಮೇಲೆ ಇಡ್ತಾರೆ. ಕಡಗೋಲ್ನಂಥದ್ದು ಒಂದನ್ನು ಅದರೊಳಗಿಟ್ಟು ಅದರ ಮಧ್ಯ ಇಟ್ಟು ಕಡಿತಾರೆ ಅಂತ. ಆ ಕಡಗೋಲ್ನಂಥದ್ದನ್ನು ಸಾಧಾರಣವಾಗಿ ಖದಿರ ವೃಕ್ಷದಿಂದ ತಯಾರು ಮಾಡ್ತಾರೆ, ಖೈರ ಅಂತ ಹೇಳ್ತಾರಲ್ಲ ಅದರಿಂದ ತಯಾರು ಮಾಡ್ತಾರೆ, ಕಡಿತಾರೆ ಅದನ್ನು. ಹಾಗೆ ಕಡಿಯುವಾಗ ಕ್ರಮೇಣ ಒಂದಷ್ಟು ಹೊತ್ತು ಕಳೆದ ಮೇಲೆ ಅದರಲ್ಲಿ ಹೊಗೆ ಬರುತ್ತೆ ಮೊದಲು, ಆಮೇಲೆ ಕಿಡಿ ಬರುತ್ತೆ, ಅಗ್ನಿ ಉತ್ಪತ್ತಿ ಆಗುತ್ತೆ. ಆ ಚಿಕ್ಕದಾಗಿರುವ ಅಗ್ನಿಯನ್ನೇ ದೊಡ್ಡದಾಗಿ ಬೆಳೆಸಿ ಅದನ್ನು ಅದರ ಮೂಲಕವಾಗಿ ಯಾಗವನ್ನು ನಿರ್ವಾಹ ಮಾಡ್ತಾರೆ. ಇದು ಸಾಮಾನ್ಯವಾಗಿ ನಡೆಯುವ ಕ್ರಮ ಅಂತ. ಯಾಗಾಗ್ನಿಯನ್ನು ಉತ್ಪತ್ತಿ ಮಾಡುವಂಥ ಒಂದು ಕ್ರಮ ಅಂತ. ಇದರಲ್ಲೇ ಹುಟ್ಟಿದರು ಅಂತ ಶುಕಮುನಿಗಳು, ಇದರಲ್ಲೇ ಹುಟ್ಟಿದರು ಅಂತ. ಅದು ಹೇಗೆ ಅಂದರೆ ವ್ಯಾಸರು ಕಡಿತಾರೆ ಅಂತ, ತನ್ನದೇ ತೇಜಸ್ಸನ್ನು ಅರಣ್ಯೊಳಗಿಟ್ಟು ಕಡಿದ್ರು ವ್ಯಾಸರು, ಕಡಿದಾಗ ಶುಕರು ಹುಟ್ಟಿ ಬಂದರು ಅಂತ. ಅದೇನು ಅಗ್ನಿಗೂ ಶುಕರಿಗೂ ಸಂಬಂಧವೋ? ಯಾಕೆಂದರೆ ವ್ಯಾಸರು ಪುತ್ರಾರ್ಥವಾಗಿ ತಪಸ್ಸು ಮಾಡುವಾಗ ಅವರ ಸಂಕಲ್ಪವೇ ಆಗಿದೆ ಅಂತ. ಯತ್ ಅಗ್ನೇರ್ ಭೂಮೇರ್ ಅಪಾಂ ವಾಯೋರ್ ಅಂತರಿಕ್ಷಸ್ಯ ವಾಯುಭೋ ಧೈರ್ಯೇಣ ಸಂಯುತ ಪುತ್ರೋ ಮಮ ಭೂಯಾದಿತಿ ಸ್ಮಃ. ಅಗ್ನಿಯಂಥ ಮಗ ಹುಟ್ಟಲಿ, ಜಲದಂಥ ಮಗ ಹುಟ್ಟಲಿ, ವಾಯುವಿನಂಥ ಅಂತರಿಕ್ಷದಂಥ ಮಗ ಹುಟ್ಟಲಿ ಅನ್ನುವಾಗ ಮೊಟ್ಟ ಮೊದಲು ತೆಗೆದುಕೊಳ್ಳುವುದು ಅಗ್ನಿಯನ್ನವರು ಅಂತ. ಅಗ್ನಿಯಂಥ ಮಗನ ಜನನ ಆಗಬೇಕು ಅಂತ. ಅಗ್ನಿ ಅಂತ ಅಂದರೆ ಪ್ರತಾಪಶಾಲಿ, ಶತ್ರುಗಳನ್ನು ದಹನ ಮಾಡ್ತಾನೆ ಹಾಗೆಲ್ಲ ಅಲ್ಲ, ತೇಜಸ್ವಿ, ಸ್ವಯಂ ಪ್ರಕಾಶ. ಅಗ್ರಂ ನಯತೀತ್ಯಗ್ನಿ, ಮುಂದೆ ನಮ್ಮನ್ನು ಒಯ್ಯುವಂಥ ಶಕ್ತಿ ಉಳ್ಳವನು, ಅಂದರೆ ಜೀವಗಳಿಂದ ಮುಂದೊಯ್ಯುವಂಥ ಶಕ್ತಿ ಉಳ್ಳವನು, ಜೀವಗಳಿಗೆ ಬೆಳಕನ್ನು ಕೊಡಬಲ್ಲವನು. ಹಾಗಾಗಿ ಅವರ ತಪಸ್ಸು ಮಾಡುವಾಗ ಕೂಡ ಅವರ ಸಂಕಲ್ಪದಲ್ಲಿ ಮೊಟ್ಟ ಮೊದಲು ಇರುವಂಥದ್ದು ಅಗ್ನಿ ಸದೃಶನಾದ ಪುತ್ರನ ಜನನ ಆಗಲಿ ಅಂತ. ಶಿವ ವರವನ್ನು ಕೊಡುವಾಗಲೂ, ಶಿವತ್ತಾನೇ ವರ ಕೊಟ್ಟಿದ್ದು, ಅಂಥ ಮಗ ಹುಟ್ಟಿರಲಿ ನಿನಗೆ, ಶಿವತ್ತಾನೇ ವರ ಕೊಟ್ಟಿದ್ದು. ಶಿವ ವರ ಕೊಡುವಾಗಲೂ ಕೂಡ ಅದೇ ಆಕಾರ ಇದೆ, ಯಥಾಹಿ ಅಗ್ನಿ ಯಥಾ ವಾಯು ಯಥಾ ಭೂಮಿ ಯಥಾ ಜಲಂ ಯಥಾ ಚಕ್ರಂ ತಥಾ ಶುದ್ಧೋ ಭವಿತ ತೇ ಸುತೋ ಮಹಾನ್. ಹೀಗೆ ತಪಸ್ಸು ಮಾಡುವಾಗಲೂ ವ್ಯಾಸರ ಸಂಕಲ್ಪ ಮೊಟ್ಟ ಮೊದಲು ಅಗ್ನಿಯ ಹೋಲಿಕೆ ಅಂತ ಮಗ ಹುಟ್ಟಬೇಕು ಅಂತ. ವರ ಕೊಡುವಾಗಲೂ ಶಿವನ ಸಂಕಲ್ಪದಲ್ಲಿ ಮೊಟ್ಟ ಮೊದಲು ಅಗ್ನಿ ಉದಾಹರಣೆ ಇದೆ ಅಂತ, ಅಗ್ನಿ ಅಂತ ಮಗ ಹುಟ್ಟಲಿ. ಹಾಗಾಗಿ ಹುಟ್ಟಿದ್ದು ಅರಣಿಯಲ್ಲಿ. ಅಗ್ನಿಗೆ ಪ್ರಾದುರ್ಭಾವಕ್ಕೆ ಅತ್ಯಂತ ಪ್ರಶಸ್ತವಾದ ಸ್ಥಾನ ಯಾವುದು ಅಂದರೆ ಅರಣಿ. ಬೇರೆ ಬೇರೆ ಅಗ್ನಿಗಳು, ಬೇರೆ ಬೇರೆ ರೀತಿ ಹುಟ್ಟುವ ಅಗ್ನಿಗಳಿಗೆ ಬೇರೆ ಬೇರೆ ಹೆಸರು ಬಂದುಬಿಡುತ್ತೆ. ಆದರೆ ಯಾಗಾಗ್ನಿ ಆಗಬೇಕಾದ್ರೆ ಅದು ಅಂಥ ಅಗ್ನಿಯ ಶ್ರೇಷ್ಠವಾದ ರೂಪ, ಅತ್ಯಂತ ಪವಿತ್ರವಾದ ರೂಪ, ಶುದ್ಧವಾದ ರೂಪ ಜನನವಾಗಬೇಕಾದ್ರೆ ಈ ಅರಣಿಯ ಮೂಲಕವಾಗಿ ಜನನ ಆಗಬೇಕು. ಹಾಗಾಗಿ ಏನೋ ಒಂದು ಆ ಒಂದು ಹೋಲಿಕೆ ಕಾಣುತ್ತೆ ಅಲ್ಲಿ ಅಂತಂದರೆ, ತೇಜಸ್ಸಿನ ಪ್ರಾದುರ್ಭಾವದ ಒಂದು ಸಂಗತಿ ಅಲ್ಲಿ ಕಾಣುತ್ತೆ ಅಲ್ಲಿ. ಮತ್ತು ಈ ಅರಣಿಗೆ ಬಲ್ಲವರು ಬೇರೆ ಅರ್ಥವನ್ನು ಹೇಳ್ತಾರೆ ಯಾವಾಗಲೂ, ನಮ್ಮ ರಾಮಭದ್ರಾಚಾರ್ಯರು ಯಾವಾಗಲೂ ನಮಗದನ್ನು ಹೇಳ್ತಾ ಇರೋರು ಅಂತ.
ಆಚಾರ್ಯೋ ಅರಣ್ಯರಾಧ್ಯ ಸ್ಯಾತ್ ಅಂತೇವಾಸಿ ಉತ್ತರಾರಣಿಹಿ ತತ್ ಸಂಧಾನಂ ಪ್ರವಚನಂ ವಿದ್ಯಾ ಸಂಧಿಹಿ ಸುಖಾವಹ. ಯಾವಾಗಲೂ ಹೇಳಿದ್ರು ರಾಮಭದ್ರಾಚಾರ್ಯ ಇದನ್ನು. ಈ ಅರಣ್ಯಗಳಿಗೆಲ್ಲ ಅರ್ಥ ಏನಪ್ಪ ಅಂದರೆ, ಈ ಪೂರ್ವಾರಣಿ ಆಚಾರ್ಯ, ಉತ್ತರಾರಣಿ ಶಿಷ್ಯ. ಈಗ ಕೆಳಗೊಂದು ಮೇಲೊಂದು ಇರುತ್ತಲ್ಲ ಅರಣ್ಯಲ್ಲಿ, ಅಗ್ನಿಜನನಕ್ಕೆ ಸಾಧನವಾಗುವಂಥದ್ದು. ಹಾಗಾಗಿ ಒಂದು ಗುರು ಇನ್ನೊಂದು ಶಿಷ್ಯ ಅಂತ ಪ್ರಧಾನವಾಗಿರ್ತಕ್ಕಂಥ ಎರಡು ಅಂಶಗಳಲ್ಲಿ ಒಂದು ಗುರು ಇನ್ನೊಂದು ಶಿಷ್ಯ. ತತ್ ಸಂಧಾನಂ ಪ್ರವಚನಂ, ಪ್ರವಚನವೇ ಸಂಧಾನವಂತೆ ಅಂತ. ಈ ಕೂಡಿಸುವಂಥದ್ದು ಯಾವುದು ಗುರು ಶಿಷ್ಯರನ್ನ ಅಂದರೆ ಅದೇ ಪ್ರವಚನ ಅಂತ. ಸುಮ್ಮನೆ ವಚನ ಅಲ್ಲ ಪ್ರವಚನ, ಪ್ರಕೃಷ್ಟವಾದ ವಚನ. ಯಾವುದರಲ್ಲಿ ಪರವಸ್ತುವಿನ ಹೊಳಪಿದೆಯೋ, ಪರತತ್ವ ಅರುಪುವ ಆಲಾಪ, ಪರತತ್ವವನ್ನು ಅರುಪುವಂಥ ಆಲಾಪ ಅಂತ, ಅದೇ ಪ್ರವಚನ. ಅದೇ ಕೂಡಿಸುವಂಥದ್ದು ಗುರು ಶಿಷ್ಯರ. ಅಲ್ಲಿ ಸೇರ್ತಾರೆ ಅಂತ, ಅಲ್ಲಿ ಸೇರ್ತಾರೆ ಅಂತ. ಬೇರೆ ಎಲ್ಲೂ ಸೇರೋಕ್ಕೆ ಸಾಧ್ಯ ಇಲ್ಲ. ಅವರಿಬ್ಬರು ಕೂಡ ಎರಡು ತೇಜಸ್ಸುಗಳು ಸೇರ್ತವೆ, ಎರಡು ಚೇತನಗಳು ಸೇರ್ತವೆ. ಎಲ್ಲಿ ಸೇರಬೇಕು ಅಂದರೆ ಇಲ್ಲೇ ಸೇರೋಕ್ಕೆ ಸಾಧ್ಯ, ಬೇರೆ ಎಲ್ಲಿಯೂ ಅಲ್ಲ. ವಿದ್ಯಾ ಸಂಧಿಹಿ ಸುಖಾವಹ, ಆ ಸೇರುವಿಕೆ ಇದೆಯಲ್ಲ, ಸೇರುವ ಸಂಧಿ ಇದೆಯಲ್ಲ, ಅದೆಲ್ಲಿ ಎಂದು ವಿದ್ಯೆ ಅಂತ. ಅಲ್ಲಿ ಅವರಿಬ್ಬರು ಕೂಡ ಸೇರ್ತಾರೆ. ಪ್ರವಚನ ಕೂಡಿಸತ್ತೆ ಮತ್ತು ವಿದ್ಯೆ ಅಲ್ಲಿ ಕೊಡ್ತಾರೆ, ಇಬ್ಬರು ಕೂಡ ವಿದ್ಯೆಯಲ್ಲಿ ಕೊಡ್ತಾರೆ ಅಂತ. ಆ ಕಡೆಯಿಂದ ಬರುತ್ತೆ, ಈ ಕಡೆಯಿಂದ ತಗೊಳ್ತಾನಲ್ಲ ಅವನು ವಿದ್ಯೆಯನ್ನು. ಹಾಗಾಗಿ ಅಲ್ಲಿ ಇಬ್ಬರು ಕೂಡ ಸೇರ್ತಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅದಂತ. ಅದೆರಡು ಸೇರಬೇಕು ಅಂತ, ಎರಡು ಅರಣ್ಯಗಳು ಸೇರಬೇಕು. ಒಂದು ಅರಣ್ಯ ಹಿಮಾಲಯದಲ್ಲಿದೆ, ಇನ್ನೊಂದು ಅರಣ್ಯ ಕನ್ಯಾಕುಮಾರಿಯಲ್ಲಿದೆ ಅಂದರೆ ಆಗೋದಿಲ್ಲ ಅಂತ. ಮಧ್ಯ ಅಂತರವೇ ಇರಕೂಡದು ಅಂತ, ಎರಡು ಒಂದಾಗಬೇಕು ಅಂತ. ಈ ಉಪನಿಷತ್ತನ್ನು ಪದದ ಅರ್ಥವನ್ನು ಹೇಳಿರೋರು, ಉಪ ಅಂದರೆ ಸಮೀಪ ಅಂತ ಅರ್ಥ. ಉಪ ನಿಷಣ್ಣ ಅಂತ ಕೂತ್ಕೊಳ್ಳೋದು ಅಂತ, ನಿಷಣ್ಣ ಅಂತ ಅನ್ನುವಾಗ ಕೂತ್ಕೊಂಡು. ಉಪ ನಿಷಣ್ಣ ಅತ್ಯಂತ ಹತ್ತಿರ ಕೂತ್ಕೊಂಡು, ಗುರು ಶಿಷ್ಯರಿಬ್ಬರು ಮಧ್ಯ ಇನ್ಯಾವುದೂ ಇಲ್ಲ ಅನ್ನೋಷ್ಟು ಹತ್ತಿರವಾಗಿ ಗುರುವಿನ ಮುಖದಿಂದ ಶಿಷ್ಯನ ದಕ್ಷಿಣ ಕನ್ನಡದಲ್ಲಿ ಅವನ ಆತ್ಮಕ್ಕಿಳಿಯುವ ಹಾಗೆ ಉಪದೇಶ ನೀಡಿದರೆ ಅದಕ್ಕೆ ಉಪನಿಷತ್ ಅಂತ ಹೆಸರು. ಹಾಗಾಗಿ ಉಪನಿಷತ್ ಶಬ್ದಕ್ಕೂ ಕೂಡ ಇದೇ ತರಹದ ಒಂದು ಅರ್ಥ ಇದೆ. ಅವರಿಬ್ಬರು ಸೇರ್ತಾರೆ, ಅಲ್ಲೊಂದು ಮಥನ ನಡೆಯುತ್ತೆ, ಅಲ್ಲೊಂದು ಮಥನ ನಡೆಯುತ್ತೆ. ಆ ಮಥನ ನಡಿಬೇಕು ಅಂತ, ಅದು ಬೇಕು ಅಂತ. ಈಗ ತುಂಬ ಸ್ಥೂಲವಾಗಿ ಹೇಳಿದ್ದಾರೆ ಇದನ್ನೇ, ಈ ಬೆಂಕಿಪಟ್ಟಣ ಮತ್ತು ಬೆಂಕಿ ಕಡ್ಡಿ ಅಂತ. ಅದೆರಡರ ಮಧ್ಯೆ ಒಂದು ಮಥನ ನಡೆಯುತ್ತೆ ಅಂತ. ನಡೆದಾಗಲೇ ಜ್ವಾಲೆಯ ಪ್ರಾದುರ್ಭಾವ ಆಗುವಂಥದ್ದು, ತೇಜಸ್ಸಿನ ಅಥವಾ ಬೆಳಕಿನ ಪ್ರಾದುರ್ಭಾವ ಆಗೋದು ಯಾವಾಗ ಅಂದರೆ ಅದೆರಡರ ಮಧ್ಯೆ ಮಥನ ನಡಿಬೇಕು ಅಂತ. ಸುಮ್ಮನೆ ತಾಕೊಂಡಿದ್ರು ಕೂಡ ಸಾಲದು ಅಂತ. ಅದೇನು ಅಂದರೆ ಅದೇ ಪ್ರಶ್ನೋತ್ತರ ಅಂತ. ಶಿಷ್ಯನೆಂದರೆ ಪ್ರಶ್ನೆ, ಪ್ರಶ್ನೆ ಉಳ್ಳವನು ಶಿಷ್ಯ. ಗುರುವೆಂದರೆ ಉತ್ತರ, ಉತ್ತರ ಉಳ್ಳವನು ಗುರು. ಪ್ರಶ್ನೆ ಶಿಷ್ಯನ ರೂಪ ತಾಳೆ ಬರುತ್ತೆ, ಉತ್ತರ ಗುರುವಿನ ರೂಪ ತಾಳೆ ಬರುತ್ತೆ. ಹಾಗಾದಾಗಲೇ ಆ ಇಬ್ಬರ ಬಾಂಧವ್ಯ ಪೂರ್ಣ ಆಗುತ್ತೆ. ಪ್ರಶ್ನೆ ಕೇಳ್ದೇನೆ ಶಿಷ್ಯನಾಗೋದು ಹೇಗೆ? ರಂಭದ್ರಾಚಾರ್ಯ ಒಂದು ಉದಾಹರಣೆ ಕೊಡೋರು. ಅಲ್ಲಿ ಮೈಸೂರಿನ ಮಹಾರಾಜ ಸಂಸ್ಕೃತ ಕಾಲೇಜಲ್ಲಿ ಒಬ್ಬರು ಅಧ್ಯಾಪಕರ ಬಗ್ಗೆ ಹೇಳೋರು ಯಾವಾಗಲೂ. ಅವರು ಅವರಿಗೆ ಪ್ರಶ್ನೆ ಕೇಳೋದು ಹೆದರಿಕೆ ಶಿಷ್ಯರು ಅಂತ. ಉತ್ತರ ಗೊತ್ತಿರಬೇಕಲ್ವಾ, ಇಲ್ಲದಿದ್ದರೆ ಪ್ರಶ್ನೆ ಭಯಾವಹ ಆಗ್ಬಿಡುತ್ತೆ ಅಂತ. ಹಾಗಾಗಿ ಅವರು ಪ್ರಶ್ನೆ ಕೇಳಿಬಿಟ್ಟು ಅಸಮಾಧಾನ ಮಾಡ್ಕೊಂಡು ಹೇಳೋರಂತೆ, ಸ್ವಲ್ಪ ಅಂದರೆ ಉತ್ತರ ಕರ್ನಾಟಕದ ಕಡೆಯವರಾಗಿದ್ದರು ಅವರು. ಪ್ರಶ್ನೆ ಕೇಳ್ತೀಯ, ಪ್ರಶ್ನೆ ಸೊನ್ನೆ ಹಾಕ್ತೀನಿ ಸೊನ್ನೆ ನಿನಗೆ ಅಂತ. ನಿನ್ನ ಪ್ರಶ್ನೆ ಕೇಳಿದ್ದಕ್ಕೆ ಸೊನ್ನೆ ಹಾಕ್ಬಿಡ್ತೀನಿ ಆಮೇಲೆ ಅಂತ. ಹಾಗಾಗಿ ಹುಷಾರ್ ಅಂತ, ಪ್ರಶ್ನೆ ಕೇಳಬೇಡ ಅಂತ ಅವ್ರು ಗದರಿಸ್ತಾ ಇದ್ರು. ಯಾಕೆಂದರೆ ಸ್ವರೂಪ ಬೇಲಾಗ್ಬಿಡತ್ತೆ ಅಂತ ಪ್ರಶ್ನೆ ಕೇಳಿದರೆ ಅಂತ. ಅದಕ್ಕೊಂದು ಶ್ಲೋಕವೇ ಇದೆ ಅಂತ, ವಾಚ್ಯತಾಂ ಸಮಯೋತೀತ ಸ್ಪಷ್ಟಂ ಅಗ್ರೇ ಭವಿಷ್ಯತಿ. ಹೀಗೆಲ್ಲ ಅಂತ ವಾಚ್ಯತಾಂ ಅಂದರೆ ಓದು, ಓದು ಅದನ್ನ ಅಂತ. ಉತ್ತರ ಹೇಳುವ ಸ್ಥಿತಿ ಇಲ್ಲ ಅಲ್ಲಿ ಅಂತ. ಹಾಗಾಗಿ ಮುಂದುವೋದು ಅಂತ ಅನ್ನೋದು ಅಂತ. ಹಾಗಾಗಿ ಸಮಯೋತೀತ ಸಮಯ ಆಯಿತು, ನಾಳೆ ನೋಡೋಣ ಅಂತ. ನಾಳೆ ಗ್ಲಾಸ್ ತಪ್ಪಿಸಿ ಇನ್ನೊಂದು ದಿನ ಬಂದು ಮರ್ತೋಗ್ಬಿಟ್ಟಿರ್ತೀವಿ, ವಿಷಯನ ಹಾರೋಗ್ಬಿಟ್ಟಿರುತ್ತೆ ಅಲ್ಲಿ ಅಂತ. ಹಾಗಾಗಿ ಸಮಯೋತೀತ ಅಥವಾ ಇನ್ನೊಂದು ಭಾಳ ಜನಪ್ರಿಯವಾದ್ದು ಸ್ಪಷ್ಟ ಅಗ್ರೇ ಭವಿಷ್ಯತಿ, ಮುಂದೆ ಗೊತ್ತಾಗುತ್ತೆ ಇದು ಅಂತ. ಈ ವಿಷಯ ಅಂತ ಮುಂದೂ ಇಲ್ಲ ಹಿಂದೂ ಇಲ್ಲ, ಮುಂದೆ ಅವನಷ್ಟು ಗಮನಿಗೆ ಗೊತ್ತಾದರೆ ಗೊತ್ತಾಯ್ತು ಅಷ್ಟೇ, ಇಲ್ಲಿಂದ ಗೊತ್ತಾಗೋ ಸಾಧ್ಯತೆಗಳು ಯಾವುದೂ ಇಲ್ಲ. ಇದು ಯಾವುದಕ್ಕೂ ಒಂದು ಬಗ್ಗದೇ ಇದ್ದರೆ ಶೇಷಂ ಕೋಪೇನು ಪೂರೈ ಆಯ್ತಂತ, ಕೋಪದ ಮೂಲಕವಾಗಿ ಅದು ಪೂರ್ತಿ ಸಮಾಪ್ತಿ ಮಾಡಿದ್ರೆ ಆಯ್ತು ಅಂತ. ಪ್ರಶ್ನೆ ಕೇಳ್ತೀಯ ನನ್ನನ್ನು ನೀನು ಅಂದರೆ ಮುಗಿತು ಅಲ್ಲಿಗೆ ಅಂತ. ಹೀಗಲ್ಲ ಅಂತ, ಗುರು ಶಿಷ್ಯರ ಬಾಂಧವ್ಯ ಬೆಳೆಯೋದು ಹೀಗಲ್ಲ ಅಂತ. ಅವರ ಮಧ್ಯೆ ಅಂಥದ್ದೊಂದು ಮಥನ, ಅದನ್ನು ಘರ್ಷಣೆ ಅಂತ ಕರೆಯೋಕ್ಕೆ ಚೆನ್ನಾಗಿರೋದಿಲ್ಲ, ಮಥನ ನಡಿಬೇಕು ಅವರಿಬ್ಬರ ಮಧ್ಯೆ ಅಂತ. ನಡೆದಾಗ ಹಾಗೆ ಶಿಷ್ಯ ಗುರುವಿನ ಬಳಿ ಬಂದು ಹಾಗೆ ಅವನು ತನ್ನನ್ನು ತಾನೇ ಮಥನ ಮಾಡಿಕೊಂಡಾಗ ಗುರುವಿನೊಟ್ಟಿಗೆ, ಆಗ ನೀವು ಅದನ್ನು ಮೊಸರಳಾದರೆ ನವನೀತ ಅಂತ ಕರಿತೀರಿ, ಅರಣ್ಯ ಇಲ್ಲಾದರೆ ಅಗ್ನಿ ಅಂತ ಕರಿತೀರಿ ನೀವು ಅಂತ. ನವನೀತವಾದರೂ ಬರಬೇಕು ಅಂದರೆ ಅಥವಾ ಅಗ್ನಿ ಆದರೂ ಬರಬೇಕು ಅಂದರೆ ಅದರ ಹಿಂದೆ ಮಥನ ಅನಿವಾರ್ಯ ಅಂತ. ಅದಿಲ್ಲದೆ ನವನೀತ ಬರೋದೇ ಇಲ್ಲ ಅಂತ. ಹಾಗಾಗಿ
ಈ ಅರಣಿಯಲ್ಲಿ ಯಾಕೆ ಶುಕ್ರ ಹುಟ್ಟಿದ್ರು ಅಂದರೆ, ಶುಕರ್ ಅಂತಲ್ಲ, ಎಲ್ಲ ಶಿಷ್ಯರು ಹುಟ್ಟುವುದು ಅರಣಿಯಲ್ಲಿ ಅಂತ, ಎಲ್ಲ ಜ್ಞಾನಿಗಳು ಅರಣಿಯಲ್ಲೇ ಹುಟ್ಟಿದ್ರು ಅಂತ. ತನ್ನ ಗುರುವಿನೊಟ್ಟಿಗೆ ಮಥನವನ್ನು ಏರ್ಪಡಿಸಿಕೊಂಡು ತತ್ಫಲವಾಗಿ ಅವರಲ್ಲಿ ಜ್ಞಾನದ ಉದಯ ಆಯಿತು, ಜ್ಞಾನದ ಪ್ರಾದುರ್ಭಾವ ಆಯಿತು. ಹಾಗಾಗಿ ಅರಣ್ಯ ಇಲ್ಲದೆ ಅಗ್ನಿಯು ಹುಟ್ಟೋದಿಲ್ಲ, ಅರಣ್ಯ ಇಲ್ಲದೆ ಪ್ರಪಂಚದಲ್ಲಿ ಯಾವ ಜ್ಞಾನಿಯೂ ಕೂಡ ಹುಟ್ಟಿಲ್ಲ, ಅದಾಗಲೇಬೇಕಾಗತ್ತೆ ಅಂತ. ಹಾಗಾಗಿ ಶುಕ್ರ ಅಲ್ಲಿ ಹುಟ್ಟೋದೇ ಸರಿ ಇದೆ ಅಂತ, ಅರಣ್ಯಲ್ಲಿ ಹುಟ್ಟೋದೇ ಸರಿ ಇದೆ ಅಂತ. ನಾವು ಕೂಡ ಶುಕ್ರಾಗ್ತೀವಿ ಯಾವಾಗ ಅಂದರೆ, ನಮಗೂ ಅಂಥದ್ದೊಂದು ಪೂರ್ವಾರಣಿ ಸಿಕ್ಕಿ ನಾವು ಯೋಗ್ಯ ಉತ್ತರಾರಣಿ ಆದರೆ, ಒಂದು ಮಥನ ಏರ್ಪಡೋದಕ್ಕೆ ಅವಕಾಶ ಆದರೆ, ಹಾಗಾಗಿ ನಾವು ಕೂಡ ಶುಕ್ರಾಗೋದಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸುತ್ತೆ ಅದು. ಅದಿಲ್ಲಿದ್ದರೆ ಅದು ಯಾಕಪ್ಪ ಅಂತ, ಅರಣ್ಯ ಒಳಗೆ ಯಾಕಪ್ಪ ಅಂತ. ಬೆಂಕಿ ಅಂದರೆ ಸಾಮಾನ್ಯವಾಗಿ ಲಯ ಆಗೋದಕ್ಕೂ ಜಾಗ ಅದು ಅಂತ, ಸೃಷ್ಟಿಯಾಗೋಕ್ಕೆ ಜಾಗ ಅಲ್ಲದು, ಅಲ್ಲಿ ಹಾಕಿದ್ರೆ ಸುಟ್ಟು ಹೋಗುತ್ತೆ ಅಂತ. ಅಲ್ಲೇ ಹುಟ್ಟಿ ಬಂತು ಅಂದರೆ ನಿಜವಾದ ಚಿನ್ನ ಅದು ಅಂತ, ನಾಶವಾಗದೇ ಇರುವಂಥದ್ದು ಹುಟ್ಟಿದೆ ಅಂತ ಅರ್ಥ ಅದಕ್ಕೆ ಅಂತ. ಮತ್ತೆ ಅಲ್ಲೂ ನಾಶ ಮಾಡಿಬಿಡುತ್ತೆ ಅಗ್ನಿ, ನಾಶವಾಗುವಂಥದ್ದು ಏನಾದರೂ ಕೂಡ ನಾಶ ಮಾಡಿಬಿಡುತ್ತೆ. ಯಾವುದು ಅವಿನಾಶಿಯೋ ಅಂಥದ್ದೇ ಹುಟ್ಟದಾದರೆ ಅದು ಮಾತ್ರ ಅಲ್ಲಿ ಹುಟ್ಟೋಕ್ಕೆ ಸಾಧ್ಯ ಅರಣಿಯಲ್ಲಿ. ಹಾಗಾಗಿ ಶುಕ ಅರಣಿಯ ಗಿಣಿ ಅದು. ಹಾಗೆ ಬಲ್ಲವರು ಹೇಳ್ತಾರೆ ಈ ಶ್ಲೋಕ ಮನಸ್ಸಲ್ಲಿ ಇಟ್ಕೊಳ್ಳಿ, ಆಚಾರ್ಯೋರಣಿ ರಾಧ್ಯ ಸ್ಯಾತ್ ಅಂತೇವಾ ಸ್ಯುತ್ತರಾರಣಿ ತತ್ ಸಂಧಾನಂ ಪ್ರವಚನಂ ವಿದ್ಯಾ ಸಂಧಿ ಸುಖಾವಹ. ಆ ವಿದ್ಯೆ ಎಂಬುದೇ ಇಬ್ಬರು ಸೇರುವಂಥ ಸ್ಥಾನ, ಅಲ್ಲಿ ಇಬ್ಬರು ಸೇರ್ತಾರೆ. ಮೊದಲು ಪಡ್ಕೊಂಡವನು ಗುರು, ಆಮೇಲೆ ಪಡ್ಕೊಂಡವನು ಶಿಷ್ಯ ಅಂತ, ಅವನ ಮೂಲಕ ಆಮೇಲೆ ಪಡ್ಕೊಂಡವನು ಶಿಷ್ಯ ಅಂತ. ಅವರು ರಾಮಭದ್ರಾಚಾರ್ಯ ಯಾವಾಗಲೂ ಹೇಳೋರದನ್ನಂತ, ಅವರು ಎಷ್ಟು ಅಂದರೆ ಅವರಿಗೊಂದು ಸಹೃದಯತೆ ಇತ್ತು ಅಂದರೆ ಶಿಷ್ಯರಿಗೆ ಹೇಳಬೇಕಾದ್ರೆ ಅವರು, ನನಗೂ ನಿನಗೂ ಏನು ವ್ಯತ್ಯಾಸ ಇಲ್ಲಪ್ಪ, ಗುರುವಿಗೂ ಶಿಷ್ಯನಿಗೂ ಏನು ವ್ಯತ್ಯಾಸ ಇಲ್ಲ, ಇವನು ಮೊದಲೇ ಹೋಗಿ ತಲುಪಿದ್ದಾನೆ, ಅವನು ಹೋಗ್ತಾ ಇದ್ದಾನೆ ಅಷ್ಟೇ, ಕಾಲದ ವ್ಯತ್ಯಾಸ ಮಾತ್ರ ಅಷ್ಟೇ. ಮೊದಲು ತಲುಪಿದವನು ಆಮೇಲೆ ತಲುಪೋನ ಅನ್ನೋ ವಿಷಯ ಬಿಟ್ಟರೆ, ಅದು ತಲುಪಿದ ಮೇಲೆ ಕಾಲದ ಪ್ರಶ್ನೆ ಬರೋದಿಲ್ಲ, ಅದು ಕಾಲಾತೀತ ಅದು. ಹಾಗಾಗಿ ಮೊದಲು ತಲುಪಿದವರಿಗೆ ದೊಡ್ಡ ಮಣೆ ಅಂತ ಆ ಥರ ಏನಿಲ್ಲ ಅಲ್ಲೇನಂತ, ಅಲ್ಲಿ ಹೋಗಿ ಸೇರಿ ಒಂದಾಗೋದು ಮಾತ್ರ, ಅಲ್ಲಿ ದೊಡ್ಡ ಮಣೆ ಸಣ್ಣ ಮಣೆ ಅಂತದ್ದು ಯಾವುದೂ ಇರೋದಿಲ್ಲ. ಹಾಗಾಗಿ ಅಷ್ಟೇ ಅಪ್ಪ, ನಾನು ಮುಂದೆ ಮೊದಲು ಹೋದವನು, ನೀನು ಆಮೇಲೆ ಬರ್ತಾ ಇದೀಯ, ನಾನು ಮೊದಲು ಹೋದ ನಿನಗೆ ಹೀಗೆ ಬಾ ದಾರಿ ಹೀಗೆ ಇಂಥ ಕಡೆ ತೊಂದರೆಗಳಿರುತ್ತೆ ನೋಡ್ಕೊ ಅಂತ ಎಚ್ಚರಿಕೆ ಹೇಳ್ತೇನೆ ನಾನು, ಅಷ್ಟೇ ನನಗೂ ನಿನಗೂ ಇರೋ ವ್ಯತ್ಯಾಸ ಅಂತ. ಹಾಗೆ ನಿಜವಾದ ಗುರು ತನ್ನ ಶಿಷ್ಯನನ್ನು ತನಗೆ ಸಮನಾಗಿ ಭಾವಿಸ್ತಾನೆ, ಅಥವಾ ಸಮತ್ವವನ್ನು ಕೊಡ್ತಾನೆ, ಅವನಿಗೆ ಸಾಮ್ಯವನ್ನು ಕೊಡ್ತಾನೆ. ಹಾಗೆ ಎರಡು ವರ್ಣಗಳು ಒಂದೇ ಮೂಲ ದ್ರವ್ಯ ಅದಕ್ಕೆ ಅಂತ, ಅಲ್ಲಿಂದ ಬಂದಿರಬೇಕು ಅದು ಅಂತ, ಆ ಚೈತನ್ಯದಿಂದಲೇ ಮಾಡಿರ್ಬೇಕು ಎರಡನ್ನು ಕೂಡ, ಆಗ ಅಗ್ನಿ ಬರೋಕ್ಕೆ ಸಾಧ್ಯ ಅದರಲ್ಲಿ ಅಂತ. ಅದು ಬೇರೆ ಇದು ಬೇರೆ ಆದರೆ ವೇವಲೆಂತ್ ಸೆಟ್ ಆಗದೆ ಹೋದರೆ, ಗುರುವಿಗೂ ಶಿಷ್ಯನಿಗೂ ವೇವಲೆಂತ್ ಸೆಟ್ ಆಗದೆ ಹೋದರೆ ಕೂಡೋದೆಲ್ಲಿಂದ ಹೇಳಿ, ಒಂದು ಹೀಗೆ ಹೋದರೆ ಇನ್ನೊಂದು ಹೀಗೆ ಹೋಗ್ತಾ ಇರುತ್ತಲ್ವಾ. ಕೂಡಬೇಕು ಅಂದರೆ ಮೂಲ ದ್ರವ್ಯ ಒಂದೇ ಆಗಿರಬೇಕು ಅಂತ, ಎರಡೂ ಚಿನ್ನವೇ ಆದರೆ ಕೂಡೋಕ್ಕೆ ಸಾಧ್ಯ ಅಂತ, ಎರಡೂ ಚಿನ್ನವೇ ಆದರೆ ಅಂತ. ಒಂದು ಚಿನ್ನ ಇನ್ನೊಂದು ಬೇರೆ ಏನೋ ಆಗಿದ್ರೆ ಅದು ಕೂಡೋದಿಲ್ಲ, ಕೂಡಿದಾಗ ಕಂಡರೂ ಕೂಡ ಕೂಡಿರೋದಿಲ್ಲ, ಬೆಂಕಿ ಹಾಕಿದರೆ ಬೇರೆ ಆಗುತ್ತೆ ಎರಡೂ ಕೂಡ, ಅದು ಬೇರೆ ಇದು ಬೇರೆ ಆಗುತ್ತೆ. ಎರಡು ಒಂದೇ ಆಗಬೇಕು ಅಂದರೆ ಮೂಲ ದ್ರವ್ಯ ಎರಡೂ ಒಂದೇ ಆಗಿರಬೇಕು ಅಂತ. ಹಾಗಾಗಿ ಗುರು ಮತ್ತು ಶಿಷ್ಯ ಅವರ ಮೂಲ ದ್ರವ್ಯ ಒಂದೇ ಆಗಿರುತ್ತೆ ಅಂತ, ಅದೇ ಚೈತನ್ಯವೇ ಅಂತ, ಅದೇ ಸಂಸ್ಕಾರಗಳ ಕೆಲಸ ಮಾಡಿರುತ್ತೆ ಅವರಲ್ಲಿ. ಹಾಗಾಗಿ ಅವರಿಬ್ಬರು ಒಟ್ಟು ಸೇರ್ತಾರೆ, ಅಲ್ಲಿ ವಿದ್ಯೆ ಆ ಜ್ಯೋತಿ ಅದರ ಆವಿರ್ಭಾವ ಅದರ ಉದಯ ಆಗುತ್ತೆ, ಆಗ ಶಿಷ್ಯನ ಜೀವನ ಬೆಳಗುತ್ತೆ. ಅದನ್ನು ಪಡ್ಕೊಂಡು ಶಿಷ್ಯ ಇನ್ನಿತರರ ಜೀವನವನ್ನು ಕೂಡ ಬೆಳಗಬಹುದು. ಹಾಗೆ ನಾವು ನಿನ್ನೆ ಹೇಳಿದ್ದು ನಿಮಗೆ, ವ್ಯಾಸರು ಪುತ್ರಾರ್ಥವಾಗಿ ತಪಸ್ಸು ಮಾಡ್ತಾ ಮಾಡ್ತಾ ಒಂದು ರೀತಿಯಲ್ಲಿ ಅಗ್ನಿಮಯರೇ ಆಗಿ ಹೋದರು. ನಿಮಗೊಂದು ಶ್ಲೋಕವನ್ನು ಕೂಡ ಹೇಳಿದ್ದು, ಎಲ್ಲಿವರೆಗೆ ಅಂದರೆ, ಜಟಾಶ್ಚ ತೇಜಸ ತಸ್ಯ ವೈಶ್ವಾನರ ಶಿಖೋಪಮಾಹ ಪ್ರಜ್ವಲಂತ್ಯಸ್ಮ ದೃಶ್ಯಂತೆ ಯುಕ್ತಸ್ಯ ಅಮಿತ ತೇಜಸ. ತಪಸ್ ಮಾಡ್ತಾ ಮಾಡ್ತಾ ಎಲ್ಲ ಚಿನ್ನಾಗಿ ಹೋಯಿತು, ಅವರು ಕೂದಲುಗಳು ಕೂಡ ಚಿನ್ನದ ಬಣ್ಣವನ್ನು ಅಗ್ನಿಯ ಬಣ್ಣವನ್ನು ತಾಳಿದವು. ವ್ಯಾಸರ ಕೂದಲುಗಳು ಪ್ರಜ್ವಲಂತ್ಯಸ್ಮ ದೃಶ್ಯಂತೆ ಪ್ರಜ್ವಲಿಸುವಂತೆ ಇದ್ವು, ಅಗ್ನಿವರ್ಣ ಜಟಾಸ್ತತ್ರ ಎಲ್ಲ ಅಗ್ನಿ ಹೋಲಿಕೆ. ತಪಸ್ ಮಾಡ್ತಾ ಮಾಡ್ತಾ ಜಟ ಅಗ್ನಿ ಆಯಿತು, ಅಗ್ನಿ ಅಂತ ಮಗ ಹುಟ್ಟಬೇಕು, ಅಗ್ನಿ ಅಂತ ಮಗ ಹುಟ್ಟಲಿ, ಹುಟ್ಟಿದ್ದು ಅರಣಿಯಲ್ಲಿ, ಹಾಗಾದರೆ ಹುಟ್ಟಿದ್ದು ಅಗ್ನಿಯಲ್ಲಿ ಬೇರೆ ಏನೂ ಅಲ್ಲ ಅಂತ. ಅಗ್ನಿ ಇದು ಅಂತ, ಅಗ್ನಂ ನೈತಿ ಇತ್ತು ಅಗ್ನಿ, ಅಂತ ಅಗ್ನಿ ಹುಟ್ಟಿತು ಅಂತ. ಜೀವಲೋಕವನ್ನೇ ಮುಂದೊಯ್ಯಬಲ್ಲ ಅಂತ, ಅಂತ ಒಂದು ಶ್ರೇಷ್ಠ ಗುರು ಆಗಬಲ್ಲಂಥ ಒಂದು ಚೈತನ್ಯದ ಆವಿರ್ಭಾವ ತಾನೇ ಆಗಬೇಕಲ್ಲಿ ಅಂತ, ಬೇರೇನಾಗ್ಲಿಕ್ಕೆ ಸಾಧ್ಯ ಅಲ್ಲಿ ಅಂತ. ಯಾವ ಮಗ ಹುಟ್ಟಬೇಕು ಅಂತ ತಪಸ್ಸು ಮಾಡಿದ ಮಾತ್ರಕ್ಕೆ ಅವರ ಜಟೆಯು ಕೂಡ ಅಗ್ನಿವರ್ಣವನ್ನು ತಾಳಿತು, ಆ ಮಗ ಹೇಗಿರಬೇಕು ಅಂತ
ಎಂಥವನಾಗಿರಬೇಕು ಆ ಮಗ, ಹಾಗೆ ತಾನೇ ಇರಬೇಕು ಅಂತ. ಆದರೆ ಅಗ್ನಿಯಲ್ಲಿ ಬಿಸಿಯೂ ಇರುತ್ತೆ, ಅಗ್ನಿಯಲ್ಲಿ ಬೆಳಕು ಇರುತ್ತೆ. ಈ ಅಗ್ನಿಯಲ್ಲಿ ಬಿಸಿ ಇರಲಿಲ್ಲ, ಬೆಳಕು ಅಂದರೆ ಬಿಸಿ ಇರಲಿಲ್ಲ ಅಂದರೆ ಬಿಸಿಯನ್ನು ತೋರಿಸ್ತಿಲ್ಲ ಇಲ್ಲೂ ಕೂಡ ಅಂತ, ಅಂಥ ಪ್ರಮೇಯ ಬರಲಿಲ್ಲ ಅಂತ, ಬೆಳಕು ಮಾತ್ರ ಅಂತ, ಬೆಳಕನ್ನು ಕೊಟ್ಟಿತ್ತು ಅದು ಅಂತ. ಹಾಗಾಗಿ ಬಲ್ಲವರು ಹೇಳ್ತಾರೆ ಅಂಥ ಅಂಥ ಸನ್ನಿವೇಶ, ಅಂಥ ಸ್ವರೂಪ ಹೇಗಿರುತ್ತೆ ಅಂದರೆ ಅದು ಕೋಟಿ ಸೂರ್ಯ ಪ್ರಕಾಶ, ಕೋಟಿ ಚಂದ್ರರ ತಂಪು, ಕೋಟಿ ಸೂರ್ಯ ಪ್ರಕಾಶ ಮತ್ತು ಕೋಟಿ ಚಂದ್ರರ ತಂಪು ಅಂತ ಅನುಭಾವಿಗಳು ಪರಮಜ್ಞಾನಿಗಳು ಹಾಗೆ ಅದನ್ನು ಉಲ್ಲೇಖ ಮಾಡ್ತಾರೆ. ಯಾಕೆಂದರೆ ಅದು ಅಷ್ಟು ಪ್ರಕಾಶ ಇದ್ದಾಗ ಸುಟ್ಟುಬಿಡುತ್ತೇನೋ ಅಂದರೆ ಇಲ್ಲ, ಸುಟ್ಟುಬಿಡೋದಿಲ್ಲ ಅಂತ, ತಂಪೆ ಮಾಡುತ್ತೆ ಅದು ಅಂತ. ತಂಪಿನ ರಾಶಿ ತೇಜೋ ರಾಶಿ ಒಟ್ಟಿಗೆ ಸೇರಿದಂಥ ಸ್ಥಿತಿ ಅಂತ, ಅದು ಬೇರೆ ಎಲ್ಲೂ ಇಲ್ಲ. ಈ ಪ್ರಪಂಚದಲ್ಲಿ ಕಾಣುವ ಬೆಳಕೆಲ್ಲ ಏನಂದರೆ ಇದಿದ್ದರೆ ಅದಿಲ್ಲ, ಅದಿದ್ದರೆ ಇದಿಲ್ಲ ಅಂತ, ಎರಡೂ ಒಟ್ಟಿಗೆ ಇರೋದಿಲ್ಲ ಅಂತ, ಅದರಲ್ಲಿ ಮಾತ್ರ ಆಗಲ್ಲ ಅಂತ. ಅಷ್ಟು ತೇಜಸ್ಸು ಜೊತೆಗೆ ಅಷ್ಟೆಲ್ಲ ತಂಪು ಎರಡು ಸೇರಿದೆ ಅಲ್ಲಿ. ಹಾಗಾಗಿ ಅಂಥ ಸುಡದ ಅಗ್ನಿಯೊಂದು ಜನಿಸಿತು ಅಂತ, ಸುಡದ ಆದರೆ ಬೆಳಕಿವ ಅಂತ ಅಗ್ನಿಯೊಂದು ಜನಿಸಿತು, ಅದಕ್ಕೆ ಶುಕ ಅಂತ ಹೆಸರು ಅಂತ. ಅದಕ್ಕೊಂದು ಒಂದಷ್ಟು ಕಥೆಗಳಿದೆ ಅಲ್ಲಿ, ಇಷ್ಟು ತಗೊಳ್ಳೋಣ ಸಾಕು ನಾವಲ್ಲಿ. ಎಷ್ಟು ಅಂದರೆ ಈ ತಪಸ್ಸಾದ ಕೂಡಲೇ ವ್ಯಾಸರು ಏನು ಮಾಡೋಕ್ಕೆ ಶುರು ಮಾಡಿದ್ರಂತೆ ಅಂದರೆ ನೇರ ಹೋಗಿ ಅದೇ ಕಾರ್ಯಕ್ರಮ, ಸಲಬ್ಧ ಪರಮಂ ದೇವಾದ್ವರಂ ಸತ್ಯವತಿ ಸುತಃ ಅರಣಿ ಸಹಿತೆ ಗೃಹ್ಯ ಮಮಂಥ ಅಗ್ನಿಚಕೀರ್ಷಯ. ಈ ವರ ಸಿಕ್ಕಿದ ಕೂಡಲೇ ಹೋಗಿ ಮಾಡಿದ ಕೆಲಸ ಅಗ್ನಿ ಮಥನ ಮಾಡಿದ್ದು, ಅರಣಿ ಮಥನ ಮಾಡಿದ್ದು, ಅಗ್ನಿಚಕೀರ್ಷಯ ಅಗ್ನಿ ಹುಟ್ಟಲು ಎನ್ನುವ ಭಾವನೆಯಿಂದ ಹೋಗಿ ಅರಣಿ ಮಥನ ಮಾಡಿದ. ಏನಪ್ಪ ಏನಕ್ಕೇನು ಸಂಬಂಧ, ವರ ಪಡ್ಕೊಂಡು ಅಷ್ಟೆಲ್ಲ ಮಾಡಿ ಶತಂ ಸಮಾಹ ದಿವ್ಯವಾದ ಶತವರ್ಷ ತಪಸ್ಸು ಮಾಡಿ ಜಟೆಯೆಲ್ಲ ಬೆಳಕಾಗುವಷ್ಟು ತಪಸ್ಸು ಮಾಡಿ ತಪಸ್ಸು ಮುಗಿದ ಕೂಡಲೇ ಹೋಮ ಮಾಡೋಕ್ಕೆ ಶುರು ಮಾಡೋಕ್ಕೆ ಏನಿದೆಯಪ್ಪ, ಅಗ್ನಿ ಮಥನ ಮಾಡೋಕ್ಕೆ ಏನಿದೆಯಪ್ಪ, ಅದೇ ಅಗ್ನಿಗಾಗಿ ಹೋಗಿದ್ದು ಬೇರೆ ಏನೂ ಅಲ್ಲ. ಆ ವರ ತಗೊಂಡು ತನ್ನ ತೇಜಸ್ಸಿಗೆ ಆ ಪರಮಾತ್ಮನ ತೇಜಸ್ಸು ಸೇರಿದೆ, ಶಿವನ ತೇಜಸ್ಸು ಸೇರಿದೆ, ಅವನ ವರ ಕೂಡ ಸೇರಿದೆ ಅಲ್ಲಿ ಅಂತ ತನ್ನ ತೇಜಸ್ಸನ್ನು ಅರಣಿಯಲ್ಲಿ ನಿಹಿತವನ್ನಾಗಿ ಮಾಡಿದರು ಅವರು. ಅದಕ್ಕೊಂದಷ್ಟು ಸನ್ನಿವೇಶಗಳು ನಿಮಿತ್ತಗಳು ಕೂಡ ಏರ್ಪಡ್ತವೆ ಅಲ್ಲಿ. ಹಾಗಾಗಿ ಅರಣ್ಯಮೇವ ಸಹಸ ಅಂತ, ಅರಣ್ಯಲ್ಲಿಯೇ ಅವರ ತೇಜಸ್ಸು ಸನ್ನಿವಿಷ್ಟವಾಯಿತು. ಸೋವಿಶಂಕೇನ ಮನಸ ತಥೈವ ದ್ವಿಜ ಸತ್ತಮ ಅರಣಿ ಮಮಂಥ ಬ್ರಹ್ಮರ್ಷಿ ತಸ್ಯಾಂ ಜಜ್ಞೆ ಶುಕೋ ನೃಪ. ತನ್ನ ತೇಜಸ್ಸು ಅಲ್ಲಿ ನಿಕ್ಷಿಪ್ತವಾದ ಮೇಲೆ, ಅರಣ್ಯರು ನಿಕ್ಷಿಪ್ತವಾದ ಮೇಲೆ ಮತ್ತು 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 ಕಡಿತಾರೆ ಅವರು, ಮಥನ ಮಾಡ್ತಾರೆ ವ್ಯಾಸರು. ಶುಕೋ ಜಜ್ಞೆ ಶುಕ್ರೇ ನಿರ್ಮಥ್ಯಮಾನೇ ಸ ಶುಕೋ ಜಜ್ಞೆ ಮಹಾತಪಾಹ ಪರಮರ್ಷಿರ್ ಮಹಾಯೋಗಿ ಅರಣಿ ಗರ್ಭಸಂಭವ. ತಾಯಿ ಯಾರು ಅಂದರೆ ಅರಣಿ, ಅರಣಿಯ ತಾಯಿ ಅರಣಿ ಗರ್ಭಸಂಭವ. ಇದಿಷ್ಟರ ಭೀಷ್ಮರನ್ನ ಕೇಳಿದ್ನಲ್ಲ ಶುಕ್ರ ತಾಯಿ ಯಾರು ಅಂತ, ತಾಯಿ ಯಾರು ಅಂತಲೇ ಗೊತ್ತಿರಲ್ಲ ನಮಗೆ, ಭೂಮಿಗೆ ಬಂದಿದ್ದೆ ಹೇಗೆ ಶುಕ್ರ ಅಂದರೆ ಅರಣಿ ಗರ್ಭಸಂಭವ, ಅರಣಿಯಲ್ಲಿ ಆವಿರ್ಭವಿಸಿ ಬಂದ. ಕೇಳ್ಬೋದು ನಾವು ಇಂಥದ್ದೇನು ಪ್ರಪಂಚದಲ್ಲಿ ನೋಡಿಲ್ವಲ್ಲ, ಅದೆಂಥದ್ದು ಅರಣಿಯಲ್ಲಿ ಬಿಟ್ಟು ಬರೋದು ಅಂದರೆ ಏನ ಅಂತ, ವ್ಯಕ್ತಿಯೇ ಆ ಥರದವ್ರು ಅಲ್ವಲ್ಲ ಅಂತ. ಅಂದರೆ ಪ್ರಪಂಚದಲ್ಲಿ ಕಾಣುವಂಥ ವ್ಯಕ್ತಿಗಳಾದ್ರೆ ಕಾಣುವಂಥ ರೀತಿಯಲ್ಲಿ ಹೊರಟು ಬರ್ತಾರೆ, ಆದರೆ ಪ್ರಪಂಚದಲ್ಲೇ ಕಾಣದೇ ಇರುವಂಥ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಬರುವಾಗ ವಿಶಿಷ್ಟವಾದ ರೂಪದಲ್ಲೇ ಬರಬಹುದು, ಅಥವಾ ಇದನ್ನು ಹೇಳುವಾಗ ವಿಶಿಷ್ಟವಾದ ಸ್ವರೂಪವನ್ನು ಕೊಟ್ಟು ಹೇಳಿರ್ಬೋದು ಅದನ್ನು. ಹಾಗಾಗಿ ವ್ಯಾಸರ ಸ್ವರೂಪದ ಸಾರರೂಪವಾದ ಧಾತು ಅರಣ್ಯದಲ್ಲಿ ನಿರ್ಮಥನಗೊಂಡಾಗ ಅಲ್ಲಿಂದ ಆವಿರ್ಭವಿಸಿ ಬಂದರು ಶುಕ ಮಹರ್ಷಿಗಳು, ಪರಮಹರ್ಷಿಯರು, ಮಹಾಯೋಗಿ ಅರಣಿ ಗರ್ಭಸಂಭವ. ಅವರಿಗೆ ಹೋಲಿಕೆ ಕೊಡೋದು ಕೂಡ ಅದನ್ನು ಹೋಲಿಕೆ ಕೊಡ್ತಾರೆ. ಯಥಾ ಅಧ್ವರೆ ಸಮಿದ್ಧೋಗ್ನಿರ್ಭಾತಿ ಹವ್ಯಮುದಾಭನ್ ತಥಾ ರೂಪ ಶುಕೋ ಜಜ್ಞೆ ಪ್ರಜ್ವಲನ್ಯಮ ತೇಜಸಾನ್. ಹೇಗಾದರೆ ಯಜ್ಞ ಮಧ್ಯದಲ್ಲಿ ಸಮಿತ್ತುಗಳನ್ನು ಸಮರ್ಪಣೆ ಮಾಡಿದಾಗ, ಸಮಿತ್ತವನ್ನು ಘೃತವನ್ನು ಸಮರ್ಪಣೆ ಮಾಡಿದಾಗ ಅಗ್ನಿ ಪ್ರಜ್ವಲಿಸುತ್ತೋ, ಜಾಜ್ವಲ್ಯಮಾನವಾಗಿ ತೇಜೋಮಯವಾಗಿ ಕಾಣಿಸ್ಕೊಳ್ಳುತ್ತೋ, ಹಾಗಿದ್ದ ಹಾಗಿತ್ತು ಆ ಶಿಶು. ತಥಾ ರೂಪ ಶುಕೋ ಜಜ್ಞೆ ಪ್ರಜ್ವಲನ್ಯಮ ತೇಜಸಾನ್, ಅಗ್ನಿಯೇ ಶಿಶುವಾಗಿ ಹುಟ್ಟಿತು ಅನ್ನೋ ಹಾಗಿತ್ತು. ಬಿಭ್ರತ್ ಪಿತುಶ್ಚ ಕೌರವ್ಯ ರೂಪವರ್ಣ ಮನುತ್ತಮಂ ಬಭೂತದ ಭಾವಿತಾತ್ಮ ವಿಧೂಮ ಇವ ಪಾವಕ. ಧೂಮವಿಲ್ಲದ ಅಗ್ನಿಯಂತೆ, ಹೊಗೆಯ ಸಂಸರ್ಗವೇ ಇಲ್ಲದೆ ಇರತಕ್ಕಂಥ ಅಗ್ನಿಯಂತೆ. ಅದೇ ಲೌಕಿಕ ಅಗ್ನಿ ಅಂದರೆ ಸಾಮಾನ್ಯವನ್ನು ಕಾಣೋ ಅಗ್ನಿ ಅಂದರೆ ಎತ್ತರ ಎತ್ತರ ಧೂಮ, ತತ್ರ ತತ್ರ ಬನ್ನಿ, ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲಲ್ಲಿ ಬೆಂಕಿ ಇದೆ ಅಂತ, ಹಾಗೆ ಹೋಗ್ತದೆ ಅದು ಅಂತ. ಆದರೆ
ಹಾಗೆ ಇರಬೇಕು ಅಂತೇನಿಲ್ಲ, ಧೂಮವಿಲ್ಲದ ಅಗ್ನಿ ಇರಬಹುದು ಅಂತ. ತಜ್ವಲ್ಯಮಾನವಾದ ಇದು ವಿಧೂಮ ಇವ ಪಾವಕ ಅನ್ನೋದನ್ನು ಶಾಸ್ತ್ರಗಳು ಆವಾಗವಾಗ ಉಲ್ಲೇಖ ಮಾಡ್ತವೆ. ಹೊಗೆ ಇಲ್ಲದ ಅಗ್ನಿ, ಈ ಬರಿಗಣ್ಣಿಗೆ ಕಾಣುವ ಅಗ್ನಿಗೆಲ್ಲ ಹೊಗೆ ಇದೆ, ಆದರೆ ಆ ಅಗ್ನಿ ಅದಕ್ಕೆ ಹೊಗೆ ಇಲ್ಲ ಅಂತ. ವಿಧೂಮ ಪಾವಕ ಅಂತ ಹಾಗಿದ್ದರು ಶುಕಮುನಿಗಳು ಜನಿಸುವಾಗಲೇ. ಹಾಗೆ ಅಂತ ತಂದೆ ಇದೆಲ್ಲವನ್ನೂ ತಗೊಂಡು ಬಂದಿದ್ದಾರೆ. ಬಿಬ್ಬರ ಪಿತುಶ್ಚುಕ ಔರವ್ಯ, ತಂದೆಯದ್ದು ಏನು ಒಳಿತಿದೆ ಅವರ ಸ್ವರೂಪದಲ್ಲಿ ಅದೆಲ್ಲವನ್ನು ತಗೊಂಡು ಬಂದಿದ್ದಾರೆ. ಹೆಚ್ಚುವರು ಏನು ಅಂದರೆ ತೇಜಸ್ಸಿನ ಆಧಿಕ್ಯ, ಪರಮ ತೇಜಸ್ಸು. ಹಾಗೆ ಆವಿರ್ಭವಿಸಿದ ಶುಕಮುನಿಗೆ ತಾಯಿ ಇಲ್ವಲ್ಲ, ಹುಟ್ಟಿದ ಕೂಡಲೇ ಮಗುವಿಗೆ ಹಾಲು ಕೊಡಿಸ್ಬೇಕಲ್ವ, ತಂಪು ಮಾಡಬೇಕಲ್ವ, ಹುಟ್ಟಿದ ಬೇರೆ ಅಗ್ನಿಖಂಡ ಒಂದು ತಂಪು ಯಾರು ಮಾಡಿದರು ಅಂದರೆ ತಂ ಗಂಗಾ ಸರಿತಾಂ ಶ್ರೇಷ್ಠ ಮೇರುಪೃಷ್ಠೇ ಜನೇಶ್ವರ ಸ್ವರೂಪಿಣಿ ತದಾಭ್ಯತಿ ತರ್ಪಯ ಮಾಸವಾರಿಣ. ಗಂಗೆ ರೂಪ ತಾಳಿ ಬಂದಳು ಆ ಸಮಯದಲ್ಲಿ, ಆ ಮೇರುಪೃಷ್ಠದಲ್ಲಿ ಮೇರು ಪರಿಸರದಲ್ಲಿ ಗಂಗೆಯೇ ಮೂರ್ತಿಮತ್ತಾಗಿ ಬಂದು ತರ್ಪಯ ಮಾಸ ಬಾರಿಣ ತನ್ನ ಪರಮ ಪವಿತ್ರವಾದ ಜಲದಿಂದ ಆ ಶಿಶುವನ್ನು ತೃಪ್ತಿಗೊಳಿಸಿದಳು. ಸಾಮಾನ್ಯ ಹೋಗಬೇಕಾದ್ರೆ ಗಂಗೋದಕ್ಕೆ ಬಾಯಿ ಬಿಡೋದು ರೂಢಿ, ಆದರೆ ಅಂದರೆ ಮಹಾತ್ಮರಿಗೂ ಉಳಿದವರಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂದರೆ, ನಾವು ಭಾಳ ತಡವಾಗಿ ಮಾಡೋ ಕೆಲಸವನ್ನು ಅಂದರೆ ಎಲ್ಲ ಮುಗಿದೋಗಿದೆ, ಕೊನೆ ಪಕ್ಷ ಇದರಿಂದಾರು ಏನಾದ್ರು ಒಳ್ಳೇದಾಗೋದವ್ರು ಆಗಲಿ ಅಂತ ಅಂದರೆ ಅನ್ನೋ ಸ್ಥಿತಿಯಲ್ಲಿ ಮಾಡೋದು ಅದು. ಅದಕ್ಕೂ ಅಂದರೆ ತುಂಬ ಗಂಭೀರ ಅರ್ಥ ಇದೆ ಬಿಡಿ, ಅದು ಈಗ ನಡೀತಾ ಇರೋದು ಅಷ್ಟೇ ಅಂತ, ಬಾಯಿಗೆ ನೀರು ಬಿಟ್ಟರು ಅಂತ ಅಷ್ಟಕ್ಕೆ ಉಳ್ಕೊಂಡಿರೋದು ಅದೀಗ ಅಂತ. ಹಾಗೆ ನೋಡಿ ನಿಜವಾದ ಅದರ ಸ್ಥಿತಿಯನ್ನು ನೋಡಿದಾಗ ಆ ಕೊನೆಯ ಕ್ಷಣದಲ್ಲಿ ಕೊನೆಯ ಸನ್ನಿವೇಶದಲ್ಲಿ ಗಂಗಾ ಸಂಪರ್ಕ ಆದಾಗ ಏನಾದ್ರು ಒಂದು ಒಳ್ಳೆ ಸ್ಥಿತಿ ನಮ್ಮಲ್ಲಿ ಏರ್ಪಟ್ಟರೆ ಆ ಸ್ಥಿತಿ ಶಾಶ್ವತ ಆಗುತ್ತೆ ಅದು ಅಂತ. ಎಂ ಎಂ ಅಪಿಸ್ಮರನ್ ಭಾವಂ ತ್ಯಜಿತ್ಯಂತೆ ಕಲೈವರಂ, ಕೊನೆಯ ಕ್ಷಣದಲ್ಲಿ ಹೇಗಿರ್ತಾನೋ ಮುಂದೆ ಹಾಗಾಗ್ತಾನೋ ಅವನು ಅಂತ. ಕೊನೆಯ ಕ್ಷಣದಲ್ಲಿ ಗಂಗಾ ಸಿಕ್ಕಿದರೆ ಗಂಗಾ ರೂಪನೇ ಆಗ್ಬೋದು ಅವನು ಅಂಥ ಒಂದು ಸನ್ನಿವೇಶ ಬರ್ಬೋದು ಅಂತ. ಈಗ ಅದೆಲ್ಲ ತುಂಬ ವ್ಯತ್ಯಾಸ ಆಗಿಬಿಟ್ಟಿದೆ. ಆದರೆ ಇದೇನಂದರೆ ಮೊದಲ ಮೊಟ್ಟ ಮೊದಲು ಆಗಿದ್ದೆ ಅದು ಅಂತ. ಸಾಕ್ಷಾತ್ ಮೂರ್ತಿ ಮತ್ತಾಗಿ ಗಂಗೆಯೇ ತಾನೆದ್ದು ಬಂದು ತರ್ಪೆಯ ಮಾಸ ವಾರಣ ತನ್ನ ಜಲದಿಂದ ಆ ಶಿಶುವನ್ನು ತೃಪ್ತಿಗೊಳಿಸಿದಳು. ಎಲ್ಲ ಶುದ್ಧತೆಯ ಪದೇಕೆಗಳು ಅಂತ. ಗಂಗೆ ಅಂದ್ರೇನು? ಶುದ್ಧಿ ಅಂತ. ಅಗ್ನಿ ಅಂದ್ರೇನು? ಶುದ್ಧಿ ಅಂತ. ಅಗ್ನಿ ಹುಟ್ಟಿದ್ದು ಅಗ್ನಿಯ ಪರಿಶುದ್ಧವಾದ ರೂಪ, ಅರಣ್ಯ ರೂಪ ಅಂದರೆ ಅಗ್ನಿಯ ಅತ್ಯಂತ ಪರಿಶುದ್ಧವಾದ ರೂಪ ಅದು ಅಂತ. ಅದಕ್ಕೆ ಜಲದ ಅತ್ಯಂತ ಪರಿಶುದ್ಧವಾದ ರೂಪ ಬಂದು ತರ್ಪಣ ತೃಪ್ತಿ ಮಾಡಿತು ಅದು ಅದಕ್ಕೆ ಅಂತ. ಅದು ಅಲ್ಲಿಂದ ಅಲ್ಲಿಗೆ ಸಂವಾದ ಅಂತ. ಅರಣ್ಯ ಅಗ್ನಿಗೂ ಮತ್ತು ಗಂಗಾ ಜಲಕ್ಕೂ ಸಂವಾದ ಅಂತ. ಎಂಥ ಆಶ್ಚರ್ಯ ಅಂದರೆ ಅಂತರಿಕ್ಷಾಚ ಕೌರವ್ಯ ದಂಡ ಕೃಷ್ಣಾಯನಂಚ ಪಪಾತ ಭೂಮಿಂ ರಾಜೇಂದ್ರ ಶುಕಸ್ಯಾರ್ಥೇ ಮಹಾತ್ಮನಃ. ಅಂತರಿಕ್ಷದಿಂದ ದಂಡ ಕೃಷ್ಣಾರ್ಜುನ ಇದೆರಡು ಅಂತರಿಕ್ಷದಿಂದ ಬಂದು ಬಿತ್ತಂತೆ ಶುಕಮುನಿಯ ಸಮೀಪದಲ್ಲಿ. ಇಲ್ಲಿ ವಸ್ತುಗಳು ಯಾವುದೂ ಇಲ್ಲ ಅಂತ, ಎಲ್ಲ ದಿವ್ಯ ಸಂಬಂಧವೇ ಪೂರ್ತಿ. ಇಲ್ಲಿ ಯಾವುದೂ ತಗೊಳ್ಳೋ ಪರಿಸ್ಥಿತಿಯೇ ಇಲ್ಲ ಅಂತ. ಬರುವಾಗಲೇನು ವ್ಯವಸ್ಥೆ ಅದಾಗಿದೆ ಅಂತ, ಎಲ್ಲ ಒಂದೊಂದು ಅಲ್ಲಿಂದ ಬರ್ತಾ ಇದೆ ಅಂತ. ಹಾಗಾಗಿ ಗಗನದಿಂದ ಬ್ರಹ್ಮಚರ್ಯದ ಪ್ರತೀಕವಾಗಿರ್ತಕ್ಕಂಥ ಪಲಾಶದಂಡ, ಬ್ರಹ್ಮಚರ್ಯದಲ್ಲಿ ಧಾರಣೆ ಮಾಡ್ತಾರೆ ಅದನ್ನು ಅಂತ, ಪಲಾಶದಂಡವನ್ನು ಕೃಷ್ಣಾರ್ಜುನ ಅಂತ. ಅವುಗಳು ಅಂತರಿಕ್ಷದಿಂದ ಬಂದು ಶುಕ್ರ ಸಮೀಪದಲ್ಲಿ ಉಪಸ್ಥಿತವಾದವು, ಶುಕಮುನಿಯ ಸಮೀಪದಲ್ಲಿ. ತಸ್ಯ ದೇವೇಶ್ವರ ಶಕ್ರ ದಿವ್ಯ ಅದ್ಭುತ ದರ್ಶನಂ ತದೋ ಕಮಂಡಲಂ ಪ್ರೀತ್ಯ ದೇವ ವಾಸಾಂಸೆ ವೈ ವಿಭವಂ. ದೇವತೆಗಳ ದೊರೆ ಇಂದ್ರ ಪ್ರತ್ಯಕ್ಷನಾಗಿ ಆ ಸಮಯದಲ್ಲಿ ಅದ್ಭುತ ದರ್ಶನಂ, ಅದರ ದರ್ಶನವೇ ಅದ್ಭುತ ಅಂತ ಕಮಂಡಲವನ್ನು ಶುಕಮುನಿಗೆ ಸಮರ್ಪಣೆ ಮಾಡ್ತಾನೆ. ಜೊತೆಗೆ ದೇವ ವಸ್ತ್ರಗಳನ್ನು ಅಂತ, ದೇವತೆಗಳು ಧಾರಣೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ದಿವ್ಯ ವಸ್ತ್ರಗಳನ್ನು ಅಂತ. ಅಂದರೆ ಎಲ್ಲವೂ ದಿವ್ಯ ಅಂತ, ಎಲ್ಲವೂ ದಿವ್ಯ. ಮತ್ತು ಯಾವುದಕ್ಕೂ ಶುಕಮುನಿಯಾಗಲಿ ವ್ಯಾಸರಾಗಲಿ ಏನು ಮಾಡೋ ಪ್ರಮೇಯ ಇಲ್ಲ ಅಂತ. ಅದೃಷ್ಟಕ್ಕದಾಗತ್ತೆ ಅದು, ಅತ್ಯಂತ ಸಹಜವಾಗಿ ಆಗತ್ತೆ, ಅವನು ಹುಡ್ಕೊಂಡು ಬರುತ್ತೆ ಅದು. ಈಗ ಪರಮಜ್ಞಾನಿಯೊಬ್ಬ ಪ್ರವಚನಕ್ಕೆ ನಿಂತರೆ ಅಥವಾ ಪರಮಜ್ಞಾನಿಯೊಬ್ಬ ಉಪದೇಶ ಕೊಡೋಕ್ಕೆ ಶುರು ಮಾಡಿದರೆ ಬಲ್ಲವರು ಹೇಳ್ತಾರೆ ಹೇಗೆಂದರೆ, ಸೃಷ್ಟಿಯಲ್ಲಿ ಉದಾಹರಣೆಗಳೆಲ್ಲ ಕಣ್ಮುಂದೆ ಬಂದು ನಿಲ್ತವಂತೆ ತಾನೇ ತಾನಾಗಿ, ನಾ ಮುಂದೆ ತಾ ಮುಂದೆ ಅಂತ, ನನ್ನನ್ನು ಬಳಸ್ಕೋತ ನನ್ನ ಬಳಸ್ಕೋ ಅಂತ ಕಣ್ಮುಂದೆ ಬಂದು ನಿಲ್ತವಂತೆ. ಹಾಗೆ ಶುಕಮುನಿ ಅಂತವ್ರು ಆವಿರ್ಭಾವಗೊಂಡಾಗ ಎಲ್ಲರೂ ನಾ ಮುಂದೆ ತಾ ಮುಂದೆ ಅಂತ, ಗಂಗೆ ನಾ ಮುಂದೆ ಅಂತ, ನೀರು ಬೇಕಾ ನಾನಿದ್ದೇನೆ ಅಂತ. ಹಾಗೆ ದಂಡ ಕಮಂಡಲು ವಸ್ತ್ರಗಳು ಪ್ರತಿಯೊಂದಕ್ಕೂ ಅಂತ ಕೃಷ್ಣಾರ್ಜುನ ಎಲ್ಲವೂ ಕೂಡ ದಿವ್ಯವಾದದ್ದು ಬಂತು ಅಂತ. ಯಾಕೆಂದರೆ
ಅಲ್ಲಿ ಆ ಮೂಲ ವಸ್ತುವು ದಿವ್ಯವಾದದ್ದೇನು, ಶುಕ ಅಂದರೆ ಆ ದಿವ್ಯವಾದ ವಸ್ತು ಇಲ್ಲಿದಲ್ಲ, ಅದು ಅಲ್ಲಿ ಇದ್ದದ್ದು ಅಂತ. ದಿವ್ಯಗೆ ಸಂಬಂಧಪಟ್ಟ ಒಂದು ವ್ಯಕ್ತಿತ್ವ ಇಲ್ಲಿ ಬಂದಿರುವುದಾದ್ರಿಂದ ಯಾವ್ಯಾವುದು ಅವ್ರ ಜೊತೆಗಿದೆಯೋ ಅದೆಲ್ಲವೂ ಕೂಡ ಅಂಥದ್ದೇ ಅಂತ. ಈಗ ಉದಾಹರಣೆಗೆ ರಾಮ ಭೂಮಿಗೆ ಬಂದ ಅಲ್ವಾ, ಅವನು ಇಲ್ಲಿ ಅವನಲ್ಲ, ದಿವ್ಯ ಅವನು. ಅತಃಪರಂ ದಿವ್ಯಾಹ ಅಂತ ಹೇಳ್ತಾರಲ್ವ, ಪಂಚಗ್ರಹ ಹುಚ್ಚಾದರೆ ಏನಂತ ಹೇಳ್ತಾರಲ್ವಾ, ಒಂದು ಗ್ರಹ ಹುಚ್ಚಾದರೆ ಏನು, ಎರಡು ಗ್ರಹ ಹುಚ್ಚಾದರೆ ಅಂತೆಲ್ಲ ಇದೆ ಅಲ್ಲಿ ಅಂತ. ನಾಲ್ಕರವರೆಗಿದೆ ಅದು ಅಂತ. ಅತಃಪರಂ ದಿವ್ಯಾಹ ಅಂತ, ನಾಲ್ಕಕ್ಕಿಂತ ಮೇಲೆ ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿದ್ದಾಗ ಒಂದು ವ್ಯಕ್ತಿ ಜನ್ಮ ತಾಳಿದರೆ ಅವನು ಇಲ್ಲಿಯೂ ಅಲ್ಲ ಅಂತ ಭಾವಿಸಿ, ಅಲ್ಲಿಂದ ಬಂದಿದ್ದಾನೆ ಅಂತ ಭಾವಿಸಿ, ಇಲ್ಲಿಯವರ ಉದ್ಧಾರಕ್ಕಾಗಿ ಅಂತ ಹೇಳ್ತಾರೆ. ಹಾಗೆ ಅಲ್ಲಿಂದ ಬಂದವನು ರಾಮ, ಹಾಗಾಗಿಯೇ ಅವನ ಪತ್ನಿ ಕೂಡ ಅಲ್ಲಿಂದಲೇ ಬಂದವಳು ಅಂತ, ಸೀತೆ. ಅವನ ಸಹೋದರರು ಅಲ್ಲಿಂದಲೇ ಬಂದವರು ಅಂತ, ಅವನ ಪರಮ ಸೇವಕ ಹನುಮಂತ ಅಲ್ಲಿಂದಲೇ ಬಂದವನು ಅಂತ. ನೀವು ಯಾರನ್ನು ತಗೊಳ್ಳಿ, ಸೂರ್ಯನ ಮಗ, ಸುಗ್ರೀವ ಸ್ನೇಹಿತ, ಈ ಥರ ಹೋಗುತ್ತೆ ಅದು ಅಂತ ಪ್ರತಿಯೊಂದು ಕೂಡ ಅಂತ. ಎಲ್ಲ ಅಲ್ಲಿಯೇ ಪದಾರ್ಥಗಳು ಇಲ್ಲಿ ಬಂದಿರ್ತವೆ ಅಂತ, ಯಾಕೆಂದರೆ ಅವರಿಗೆ ಇಲ್ಲಿ ಯಾವುದು ಆಗೋದಿಲ್ಲ ಅಂತ. ಈಗ ಅದನ್ನು ತುಂಬ ತಮಾಷೆ ಹೇಳೋದಾದರೆ ಇಂಪೋರ್ಟೆಡ್ಡೇ ಬೇಕು ಅಂತ, ಯಾವುದು ಇಲ್ಲಿದ್ದು ಯಾವುದು ಆಗೋದಿಲ್ಲ ಅಂತ. ಇಲ್ಲಿ ಕೆಲವು ಶ್ರೀಮಂತರು ಆ ಥರ ವ್ಯವಹಾರ ಮಾಡ್ತಾರೆ ಅಂತ, ಇದ್ಯಾವುದು ಯಾವುದು ಕಂಟ್ರಿ ಅಂತ, ಇದೆಲ್ಲ ಬೇಡ ಅಂತ. ಇಂಪೋರ್ಟೆಡ್ ಬೇಕು ಅಂತ, ಪ್ರತಿಯೊಂದು ಇಂಪೋರ್ಟೆಡ್ ಅಂತ. ಒಂದು ಕ್ಯಾಪ್ ಹಾಕ್ಕೊಂಡ್ರು, ಚಪ್ಪಲಿ ಹಾಕ್ಕೊಂಡ್ರು ಇಂಪೋರ್ಟೆಡ್ ಬೇಕು ಅಂತ. ಈ ಪರಮಜ್ಞ ಇಂತಹ ದಿವ್ಯರು ಕೂಡ ಹಾಗೆ ಅಂತ, ಅವ್ರಿಗೆಲ್ಲವೂ ಇಂಪೋರ್ಟೆಡ್ಡೇ ಬೇಕು ಅಂತ, ಅಲ್ಲಿಂದ ಅಂತ. ವೈಕುಂಠದ್ದು ಬೇಕು ಅಥವಾ ದೇವಲೋಕದ್ದು ಬೇಕು ಅಂತ, ಯಾಕೆಂದರೆ ಇದು ಮ್ಯಾಚ್ ಆಗೋದಿಲ್ಲ ಅಂತ. ಇಲ್ಲಿದ್ದು ಈಗ ರಾಮನ ಪಕ್ಕದಲ್ಲಿ ಬಂದು ಕೂರಬೇಕಲ್ಲ ಅಂತ, ರಾಮನ ಪಕ್ಕದಲ್ಲಿ ಬಂದು ಕೂರೋದಕ್ಕೆ ಇಲ್ಲಿ ವಸ್ತುವಿಗೆ ಹೇಗೆ ಯೋಗ್ಯತೆ ಬರುತ್ತೆ ಹೇಳಿ ಅಂತ. ಎಷ್ಟು ದೂರ ಸಾಗಬೇಕು ಅಂತ ಆ ಎತ್ತರಕ್ಕೆ ಬರಬೇಕಾದ್ರೆ ಅದು ಅಂತ, ಅಷ್ಟು ಎತ್ತರ ಆದರೂ ಅದು ಕೈಗೆಟುಕದ್ದು ಅಂತ. ಹಾಗಾಗಿ ಅರ್ಧಾಸನವನ್ನು ಸ್ವೀಕಾರ ಮಾಡಬೇಕು ಅಂದರೆ ಅವಳೇ ಬರಬೇಕು ಅಂತ, ಲಕ್ಷ್ಮಿಯೇ ಬರಬೇಕು ಹೊರತು ಇನ್ಯಾರಿಗೂ ಆ ಯೋಗ್ಯತೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಅವನ ಪಾದ ಒತ್ತಬೇಕು ಅಥವಾ ಅವನ ಪಾದ ಸೇವಕನಾಗಿರಬೇಕು ಅಂದರೆ ಅವನ ಪ್ರಾಣಕ್ಕೆ ಸಾಧ್ಯ ಅದು ಅಂತ ಹೊರತು, ಪರಮಾತ್ಮನ ಪ್ರಾಣಕ್ಕೆ, ಮುಖ್ಯ ಪ್ರಾಣನಿಗೆ ಸಾಧ್ಯ ಹೊರತು ಬೇರೆ ಯಾರಿಗೂ ಅದು ಸಾಧ್ಯ ಇಲ್ಲ ಅಂತ. ತಲುಪೋದೇ ಇಲ್ಲ ಅದು ಅಂತ, ಅಲ್ಲಿವರೆಗೆ ನಮ್ಗೆ ತಲುಪಕ್ಕಾಗೋದಿಲ್ಲ ಅಂತ, ಅದೇ ವೇವ್ಲೆಂತ್ ಪ್ರಶ್ನೆ ಅದು ಅಂತ. ಆ ಅದರ ತರಂಗ ಅಂತರ ಅಲ್ಲೆಲ್ಲೋ ಇದೆ ಅಂತ, ಇಲ್ಲಿ ಯಾವುದು ಅದ್ರ ಅದಕ್ಕೆ ಬರೋದೇ ಇಲ್ಲ ಅಂತ. ಹಾಗಾಗಿ ಸರ್ವೋಚ್ಚವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ, ಒಂದು ಶಕ್ತಿಗೆ ಜೊತೆಯಾಗಬೇಕಾದ್ರೆ ಅದೇ ಥರದ ವ್ಯಕ್ತಿತ್ವಗಳೇ ಅದಕ್ಕೆ ಸರಿ ಹೊಂದುವಂಥ ವೇಳೆಯಿಂದಲೋ ಬರ್ತವೆ ಅಂತ, ಅವು ಬಂದು ಸೇರಿಕೊಳ್ತವೆ ಅಂತ. ತುಂಬ ಸಹಜ. ಈಗ ರಾವಣ ಹೋಗಿ ರಾಜನಾದಾಗ ಅವನಂಥವರೆಲ್ಲ ಬಂದು ಸೇರಿಕೊಂಡ್ರಂತೆ ಸುತ್ತಮುತ್ತ ಅಂತ. ಎಲ್ಲಿದ್ನೋ ಪ್ರಹಸ್ತ, ಎಲ್ಲಿದ್ನೋ ಮಾರೀಚ, ಅವರೆಲ್ಲ ಎಲ್ಲಿದ್ರು ಧೂಮ್ರಾಕ್ಷ ಮತ್ತೊಬ್ಬ, ಅವರೆಲ್ಲ ಇದ್ದಕ್ಕಿದ್ದ ಅವರೆಲ್ಲ ಲಂಕೆಯವರಲ್ಲ, ಯಾರೂ ಕೂಡ ಇವನು ಲಂಕೆಯವನಲ್ಲ, ಅವನ ಅಣ್ಣನ ಊರದು, ಅವನ ಅಣ್ಣನ ಅಧೀನವಾಗಿತ್ತು, ಕುಬೇರ ನದಿ ಅಧೀನವಾಗಿತ್ತು ಲಂಕೆಯದು. ಇವನು ಹೋಗಿ ಅಣ್ಣನಿಗೆ ಧಮಕಿ ಹಾಕಿ, ಸರಿಯಾಗಿ ಹೇಳಬೇಕು ಅಂದರೆ ಒಳ್ಳೆ ಅಣ್ಣ ಅವನು, ಅವನು ಅಂದರೆ ಅವನು ಗುಣ ಸ್ವಭಾವ ಅಂಥದ್ದು, ಹೋಗಿ ಅಲ್ಲಿ ಇನ್ನು ತಮ್ಮನ ಜೊತೆಗೆ ಗಲಾಟೆ ಬೇಡ ಅಂತ, ನಿಂಗೆ ಬೇಕಾ ತಗೊಂಡೇನು ಅಂತ ಬಿಟ್ಟೋಗ್ತಾನೆ ಅನ್ನೋದನ್ನು ಅಂತ ಕುಬೇರನ್. ಹಾಗೆ ಅವನು ಸ್ವಾಧೀನ ಮಾಡ್ಕೊಂಡ್ಮೇಲೆ ಅದಕ್ಕಿಂತ ಮೊದಲು ಆಮೇಲೆ ಬಂದು ಸೇರಿಕೊಂಡವ್ರು ಯಾರು ಅಂದರೆ ಈ ಚರಾಚರ ಪ್ರಪಂಚದಲ್ಲಿ ಯಾರ್ಯಾರು ರಾಕ್ಷಸರಿದ್ರು ಎಲ್ಲ ಬಂದು ಸೇರಿಕೊಂಡ್ರಂತೆ ಅಲ್ಲಿ ಅವನ ಜೊತೆಗೆ, ಯಾಕೆಂದ್ರೆ ವೇವ್ಲೆಂತ್ ಮ್ಯಾಚ್ ಆಗುತ್ತೆ ಅದು ಅಂತ. ಹಾಗಾಗಿ ಬೇಡ ಅಂದರು ಅವ್ರಿಗೆ. ಮತ್ತು ವಾಪಸ್ ರಾಮಾಚಾರ್ಯದ ಉದಾಹರಣೆ ಕೊಡೋದಾದರೆ ಅವರು ಭಾಳ ಚೆನ್ನಾಗಿ ಹೇಳೋರು, ಈಗಿಲ್ಲ ಅದು ಹೋಗ್ಬಿಟ್ಟಿದೆ ಈಗ ಅಂತ. ನಶ್ಯ ಹಾಕೋರು ಇರ್ತಾರಲ್ಲ ಅವರು, ಈ ನಶ್ಯ ಸೇದವರಿಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋದರೆ ತಾನಾಗಿ ಗೊತ್ತಾಗುತ್ತೆ ಅಂತ. ಸುಮಾರು ಒಂದು 2-3 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇನ್ನೊಬ್ಬನಿದ್ದರೆ ನಶ್ಯ ಸೇದವನು, ಅವನು ಯಾರು ಒಂದು ಗೊತ್ತಾಗಿ ಹೋಗಿ ಇಬ್ರಿಗೂ ಸ್ನೇಹ ಬಂದ್ಬಿಡುತ್ತೆ ಕೂಡಲೇ ಅಂತ, ತಾನೇ ತಾನಾಗಿ ಪರಿಚಯ ಅಂದರೆ. ಈಗ ಯಾರು ಅಡ್ರೆಸ್ ಕೊಡಬೇಕಾಗಿಲ್ಲ ಅಂತ, ಇವ್ರು ನಶ್ಯ ಸೇರ್ತಾರೆ ಅಂತ ಹಿಂಗೆ ಒಂದು ಅನೌನ್ಸ್ಮೆಂಟ್ ಮಾಡಿ ಯಾರು ನಶ್ಯ ಸೇದರು ಇದರಲ್ಲಿ ಅದೆಲ್ಲ ಬೇಕಾಗೋದಿಲ್ಲ ಅಂತ. ಆ ಮೂಗಿಗೆ ಬೇರೆ ಎಲ್ಲ ಗಂಧಗ್ರಹಣ ಶಕ್ತಿ ಹೋಗ್ಬಿಟ್ಟಿರುತ್ತೆ, ವಾಸನೆ ಬರೋದೇ ಇಲ್ಲ ಬೇರೆ, ಆದರೆ ನಶ್ಯದ್ದು ಮಾತ್ರ ಬಂದೇ ಬರುತ್ತೆ ಅಂತ. ಹಾಗಾಗಿ ಆ ಇನ್ನೊಬ್ಬ ನಶ್ಯದನ್ನು ಹುಡುಕಿ ಹೋಗಿ ಫ್ರೆಂಡ್ಶಿಪ್ ಆಗಿ ಇವನ್ನ ಬ್ರ್ಯಾಂಡ್ ಡೌನ್ ತೊಗೊಂಡು ಅವ್ನ ಬ್ರ್ಯಾಂಡ್ ಇವನು ಎಲ್ಲ ಆಗ್ಬಿಡುತ್ತೆ ಅಲ್ಲಿ ಅಂತ ಕೂಡಲೇ. ಹಾಗೆ ಈ ಬೀಳಿದೆ, ಇದು ಬೀಳಿದಲೆ ತಿನ್ನೋರು ಇರ್ತಾರಲ್ಲ ತಾಂಬೂಲ ಚರ್ವಣ ಪ್ರಿಯರು, ಹಾಗಾಗಿ ಅವರಿಗೆ ಅದು ತಾನಾಗೆ ಗೊತ್ತಾಗತ್ತೆ ಅಂತ, ಇಂಥವನು ಮಾಡ್ತಾನೆ ಅದನ್ನು ಅಂತ. ಹೋಗಿ ಹೊಗೆ ಸೊಪ್ಪಿದೆಯಾ ನಿನ್ನ ಹತ್ರ ಅಂತ, ಸುಣ್ಣ ಇದೆಯಾ ಅಂತ, ದೋಸ್ತಿ ಆಗ್ಬಿಡುತ್ತೆ. ಯಾಕೆಂದ್ರೆ ಸಮಾನ ಶೀಘ್ರಾಭ್ಯಾಸನೇಶ ಸಖ್ಯಂ ಅಂತ, ಅದು ಬೇವಲಂತ ಪ್ರಶ್ನೆ ಅದು ಅಂತ, ಬೇರೆ ಏನೂ ಇಲ್ಲ ಅಂತ. ಹಾಗಾಗಿ ತಾನೇ ಹುಡ್ಕೊಂಡು ಹೋಗೋದು. ಅವರು ಇನ್ನೂ ಹೇಳಿದ್ರು ಭಾಳ ಚೆನ್ನಾಗಿರೋದು, ನೀವೊಂದು ಮದುವೆ ಮನೆಗೆ ಇದಕ್ಕೆಲ್ಲ ಹೋದರೆ ಈ ಅತ್ತೆ ಅಂದರೆ ಒಂದು ಗುಂಪು ಮಾಡ್ಕೊಂಡು ಚರ್ಚೆ ಮಾಡ್ತಾ ಇರ್ತಾರೆ ಅಂತ, ಅವ್ರದ್ದೇ ಒಂದು ಈ ಸೊಸೆ ಅಂದರೆ ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತಾರೆ. ನೀವು ಎರಡು ಚರ್ಚೆ ಕೇಳಿದ್ರೆ ಇವರೆಲ್ಲ ಸೇರಿ ಅತ್ತೆ ಅಂದ್ರೂ ಬೈತಾ ಇರ್ತಾರೆ, ಅವರೆಲ್ಲ ಸೇರ್ಕೊಂಡು ಸೊಸೆ ಅಂದ್ರೂ ಬೈತಾ ಇರ್ತಾರೆ ಅಲ್ಲಿ ಅಂತ. ಅದು ವೇವ್ಲೆಂತ್ ಅದು ಅಂತ, ವೇವ್ಲೆಂತ್ ಸೆಟ್ ಆಗೋದ್ರಿಂದ ಸೇರ್ಕೊಂಡ್ಬಿಡ್ತಾರೆ ಕೂಡಲೇ ಕೂಡಲೇ. ಹುಡುಗರು
ಯಾವ್ಯಾವ ಈಗ ಶ್ರೀಮಂತರ ಮಕ್ಕಳು ಇರ್ತಾರೆ, ಬಡವರು ಸಣ್ಣ ಸಣ್ಣ ಮಕ್ಕಳು ಅಂತ ಅನ್ಕೊಂಡು ಸರ್ಕೊಂಡು ನಡಾಡೋ ಶುರು ಮಾಡ್ಬಿಡ್ತಾರೆ ಅವರಂತೆ. ದೊಡ್ಡವರಿಗಾದ ದೋಸ್ತಿ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ ಅವ್ರ ಜೊತೆಗೆ. ಮಕ್ಕಳು ಮಕ್ಕಳು ಮಧ್ಯದಲ್ಲಿ ನೀವು ನೋಡಿ ಬೇಕಾದ್ರೆ ಹೊತ್ತೇ ನಿಮಿಷದಲ್ಲಿ ದೋಸ್ತಿಯಾಗಿ ಆಟ ಆಡೋಕೆ ಶುರು ಮಾಡ್ತಾರೆ ಅವರು ಅಂತ. ಯಾಕೆಂದರೆ ರೆಬೇಬಲ್ ಅಂಥದ್ದು ಅಂತ, ಸಮಾನ ಶೀಲಾಭ್ಯಾಸ ನಿವೇಶ ಸಖ್ಯಂ, ಹಾಗಾಗಿ ಕೇರಿಗಳಾದವು ಅಂತ ಹೇಳ್ತಾರೆ. ಯಾಕೆಂದರೆ ಅಂತಂಥ ಆಗೋದು ಸರಿಯೇ. ಯಾಕೆಂದರೆ ಈಗ ಒಬ್ಬ ಬಡಗಿ ಅಂತ ಅಂದ್ಕೊಳ್ಳಿ, ಅವನಿಗೆ ಪಕ್ಕದ ಮನೆ ಬಡಗಿದೆ ಆದರೆ ಇವೊಂದೊಂದು ಹತಾರೆ ಮುರಿದು ಹೋದರೆ ಅಲ್ಲಿಂದ ತಂದ್ಕೊಂಡು ಮಾಡೋಕ್ಕಾಗತ್ತೆ ಸದ್ಯಕ್ಕೆ ಅಂತ, ಇಲ್ಲದಿದ್ರೆ ಸಾಧ್ಯ ಇಲ್ಲದು ಅಂತ. ಪಕ್ಕದಲ್ಲಿದ್ದವನು ಒಬ್ಬ ವೇದವೇತ್ತ ಶ್ರೋತ್ರಿ ಆದರೆ ಅವನಿಗೆ ಏನು ಪ್ರಯೋಜನ ಇಲ್ಲ ಬಡಗಿಗೆ ಅಂತ, ಅದರಿಂದ ಬಡಗಿಯ ಮನೆಯ ಪಕ್ಕದಲ್ಲಿದ್ದ ಪ್ರಯೋಜನ ಇದೆ ಅವನಿಗೆ ಅಂತ. ಹಾಗಾಗಿ ಅಂಥವರು ಅಂಥವ್ರ ಜೊತೆಗೆ ಸೇರಿಕೊಳ್ತಾರೆ. ಅಂಥ ವಸ್ತುಗಳು ಕೂಡ ಅಂಥ ವ್ಯಕ್ತಿಗಳ ಜೊತೆಗೆ ಸೇರಿಕೊಳ್ತವೆ ತಾನೇ ತಾನಾಗಿ. ಹಾಗೆ ಇಲ್ಲಿಯೂ ಕೂಡ ಶುಕಮನಿಗೆ ಇದೇ ಎಲ್ಲ ಹೊಂದಾಣಿಕೆ ಅಂತ. ವ್ಯಾಸ ಮಹರ್ಷಿಗಳು ಮೇರು ಪರ್ವತ, ಶಿವಪಾರ್ವತಿ, ಅರಣಿ, ಗಂಗೆ, ಹಾಗೆ ಅಂತರಿಕ್ಷ, ದಿವ್ಯ ದೇವಲೋಕ, ಇದೇ ಅವರಿಗೆ ಅವರ ರಾಜ್ಯವೇ ಅದು ಅಂತ. ಹಾಗಾಗಿ ಅಷ್ಟೇ ಪರಿಶುದ್ಧವಾದ, ಅಷ್ಟೇ ಶ್ರೇಷ್ಠವಾದ ಪರಿಕರಗಳು ತಾನಾಗಿ ಬಂದು ಸೇರಿದ್ದವು. ರಾಮಾಯಣದ ಆ ಸಂದರ್ಭ ನೆನಪಾಗುತ್ತೆ, ಪ್ರಸರವಣ ಪರ್ವತದ ಮೇಲೆ ರಾಮ ಕೂತ್ಕೊಂಡಿದ್ದಾಗ ಅಲ್ಲಿ ಬಂದು ಸೇರ್ತಾರೆ ಪ್ರಪಂಚದ ವಾನರ ವೀರರೆಲ್ಲರೂ ಕೂಡ. ಸೀತಾನ್ವೇಷಣೆಗೆ ಹೊರಡುವ ಸಮಯ ಎಲ್ಲರೂ ಕೂಡ ಆ ಸಮಯದ ಆ ಭಾಗ ನೋಡಬೇಕು ನೀವು, ಕಿಷ್ಕಿಂಧ ಕಂಡದ ಆ ಭಾಗವನ್ನು. ಇಡೀ ಪ್ರಪಂಚದ ಮೂಲೆ ಮೂಲೆಯಿಂದ ಬೇರೆ ಬೇರೆ ಪರ್ವತಗಳಲ್ಲಿ, ಬೇರೆ ಬೇರೆ ನದಿಗಳ ತೀರದಲ್ಲಿ ಸಮುದ್ರ ತೀರಗಳಲ್ಲಿ ವಾಸ ಮಾಡ್ತಕ್ಕಂಥ ಕಪಿಗಳು, ನಾದೇಯ ಪಾರ್ವತೇಯಶ್ಚ ಹೇಗೆಲ್ಲ ಬರುತ್ತೆ, ನದಿ ಪಕ್ಕದಲ್ಲಿ ವಾಸ ಮಾಡೋಂಥವ್ರು, ಬೇರೆ ಬೇರೆ ಪರ್ವತಗಳ ಪಕ್ಕದಲ್ಲಿ ವಾಸ ಮಾಡೋಂಥವ್ರು, ಬೇರೆ ಬೇರೆ ಸಮುದ್ರ ತೀರದಲ್ಲಿ ವಾಸ, ಅವರೆಲ್ಲ ರಾಮನ ಸುತ್ತಮುತ್ತ ಬಂದು ಸೇರ್ತಾರೆ. ಮತ್ತು ಯಾವಾಗಲೂ ಅಂಥದ್ದೊಂದು ಅವರದ್ದೊಂದು ಸಮಾವೇಶ ಆಗಿದ್ದಿಲ್ಲ, ಎಲ್ಲೂ ಉದಾಹರಣೆ ಇಲ್ಲ ಅದಕ್ಕೆ ಅಂತ. ಆದರೆ ರಾಮ ಬಂದು ಪ್ರಸರಣ ಪರ್ವತದ ಮೇಲೆ ಕೂತ್ಕೊಂಡಾಗ ಎಲ್ಲ ಇಡೀ ಪ್ರಪಂಚದಿಂದ ವಾನರ ವೀರರು ಬಂದು ಸೇರಿದರು. ಸಂಘಟಿತರಾಗಿ ಒಂದು ಮಹಾಯುದ್ಧವನ್ನು ಮಾಡಿ, ಧರ್ಮ ಯುದ್ಧವನ್ನು ಮಾಡಿ, ಸೀತೆ ರಾಮನ ಜೊತೆಗೆ ಮತ್ತೆ ಸೇರುವಲ್ಲಿ ಅವರು ತಮ್ಮ ಸೇವೆಯನ್ನು ಮಾಡಿದರು. ಅದೇನು ಅಂದರೆ ಸತ್ವಗುಣದ ಅಂದರೆ ಆ ಪರಸತ್ವ ಬಂದು ಕುಳಿತಾಗ ಪರ್ವತಾಗ್ರದಲ್ಲಿ ಇಡೀ ಪ್ರಪಂಚದ ಸತ್ವಗುಣ ಎಲ್ಲಿದೆ ಅದೆಲ್ಲ ಬಂದು ಸೇರಿಕೊಂಡಿತ್ತು ಅಲ್ಲಿ. ಈಗ ರಾವಣನ ಜೊತೆಗೆ ರಾಕ್ಷಸರೆಲ್ಲ ಸೇರಿದರು, ತಾಮಸ ಶಕ್ತಿಗಳು, ರಾಜಸ ಶಕ್ತಿಗಳು ಎಲ್ಲವೂ ರಾವಣನ ಜೊತೆಗೆ ಹೇಗೆ ಸೇರಿಕೊಂಡವೋ ಹಾಗೆ ಪ್ರಪಂಚದ ಸಾತ್ವಿಕ ಶಕ್ತಿಗಳೆಲ್ಲವೂ ಕೂಡ ಬಂದು ರಾಮನ ಜೊತೆಗೆ ಸೇರಿಕೊಳ್ತಾರೆ. ಆ ಸಮಯದಲ್ಲಿ ದಂಡಕಾರಣ್ಯದಲ್ಲಿ ಸಂಚಾರ ಮಾಡುವಾಗ ಋಷಿಗಳು ಬಂದು ಸೇರಿಕೊಂಡ್ರು. ಇಲ್ಲಿ ಯುದ್ಧಕ್ಕೆ ಹೋಗಬೇಕು, ಯುದ್ಧಕ್ಕೆ ಅನುಕೂಲವಾಗ್ತಕ್ಕಂಥ ಪ್ರಪಂಚದ ಎಲ್ಲ ಅಂಥ ಧರ್ಮವೀರರೆಲ್ಲರೂ ಕೂಡ ತಾನೇ ತಾನಾಗಿ ಬಂದು ಸೇರಿದರು. ಇದಾಗ್ತದೆ ಇದು ಅಂತ. ವಿಜಾತೀಯ ಧ್ರುವಗಳು ಆಕರ್ಷಿಸ್ತವೆ ಅಂತ ಹೇಳ್ತಾರಲ್ಲ, ಹಂಗಲ್ಲದು, ಆ ಥರ ಅಲ್ಲದು ಅಂತ. ಇಲ್ಲಿ ಹೇಗೆ ಅಂದರೆ ಸಜಾತೀಯವಾಗಿದ್ದಾಗ ಅಂತ, ಅಂದರೆ ಸಮಾನ ಧರ್ಮ ಇದ್ದಾಗ ಅವು ಜೊತೆಗೆ ಬಂದು ಸೇರಿಕೊಳ್ಳುತ್ತವೆ ಅಂತ. ಹಾಗೆ ಒಂದು ದಿವ್ಯ ಪ್ರಪಂಚಕ್ಕೆ ಇಳಿದಾಗ, ಒಂದು ದಿವ್ಯವಾದ ಒಂದು ವ್ಯಕ್ತಿತ್ವ, ದಿವ್ಯ ಚೇತನ ಒಂದು ಪ್ರಪಂಚಕ್ಕೆ ಇಳಿಯುವಾಗ ಅದರ ಜೊತೆಗೆ ಅಂಥ ಅನೇಕ ದಿವ್ಯ ಪರಿಕರಗಳು ಬಂದು ಸೇರೋದನ್ನು ಈ ಭಾಗ ವರ್ಣನೆ ಮಾಡ್ತದೆ. ಹಾಗಾಗಿ ಹೀಗಾಯ್ತು ಅದು ಅಂತ ಅಲ್ಲಿಂದ ಈ ಶುಕ ಮಹರ್ಷಿ. ನಾವೀಗ ಬ್ರಹ್ಮಚರ್ಯದ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಅದೇ, ಆ ಬ್ರಹ್ಮಚರ್ಯದ ಸಾಧನಗಳೆಲ್ಲ ಬಂದು ಸೇರಿಕೊಂಡ್ವು ಅಂತ ಅಲ್ಲಿಂದ. ದಂಡ, ಕಮಂಡಲು, ಕೃಷ್ಣಾರ್ಜುನ ಇವೆಲ್ಲವೂ ಕೂಡ ಬಂದು ಸೇರಿಕೊಂಡ್ತು ಅಲ್ಲಿ ಶುಕರ ಬಳಿಯಲ್ಲಿ. ಹಾಗಾಗಿ ಬ್ರಹ್ಮಚರ್ಯ ಅಲ್ಲಿ ಪ್ರಾರಂಭ ಆಯ್ತು, ಅಲ್ಲಿ ಆಗಲೇ ಅಂತ. ಅದೇ ಅದು ಅಂತ ಬ್ರಹ್ಮಚರ್ಯ ಅಂದರೆ ಬ್ರಹ್ಮದಡೆಗೆ ಸಂಚಾರ, ಬ್ರಹ್ಮದಡೆಗಿನ ನಡೆಯೋದು ಅಂತ. ಹಾಗಾಗಿ ಅಲ್ಲೇ ಅದು ಪ್ರಾರಂಭ ಆಗಿದೆ. ಈತನಿಗೆ ಉಪನಯನ ಆಗುತ್ತೆ, ಅದೆಷ್ಟು ಅದ್ಭುತವಾಗಿ ಅನ್ನೋದನ್ನು ಹೇಳೋಕ್ಕೆ ಸಮಯ ಸಾಲದು. ಉಪನಯನ ಆಗಿ ಅಧಿಕೃತವಾಗಿ ಬ್ರಹ್ಮಚಾರಿ ಆಗಬೇಕಲ್ವಾ, ಆ ಬ್ರಹ್ಮಚಾರಿ ಆಗೋದಕ್ಕೆ ಹೇಗೆ ನಡೆಯಿತು ಉಪನಯನ ಅಂತ, ಎಲ್ಲೂ ಯಾವಾಗಲೂ ನಡೆದಿರೋ ರೀತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಉಪನಯನ ನಡೆಯುತ್ತೆ. ಎಲ್ಲೊಂದು ತುಂಬ ಸ್ವಾರಸ್ಯಕರವಾಗಿದೆ ಅದು, ಅದ್ಭುತವಾಗಿದೆ ತುಂಬ ಅಂತ. ಆ ಉಪನಯನ ಯಾರು ನಡೆಸಿದರು, ಹೇಗೆ ನಡೆಯಿತು, ವ್ಯಾಸರು ಕೈ ಮುಟ್ಕೊಳ್ಳೋಕ್ಕೆ ಯಾರು ಬರಬೇಕಲ್ಲಪ್ಪ, ಯಾರು ಬಂದರು ಅಲ್ಲಿ, ದಂಪತಿಗಳು ಮಾಡಬೇಕಲ್ಲ ಇದು ಅಂದರೆ ಎಂಥದ್ದು ಇಲ್ಲ ಅಂತ, ಹೊತ್ತವರಿಲ್ಲ ಹೆತ್ತವರಿಲ್ಲ ಅಂತ, ಅರಣ್ಯ ಗರ್ಭ ಸಂಭವ ಅಂತ. ಹೇಗೆ ನಡೆಯಿತು ಉಪನಯನ ಅಂದರೆ ಅತಿ ವಿಚಿತ್ರವಾಗಿ, ಅತ್ಯಾಶ್ಚರ್ಯಕರವಾಗಿ, ಆದರೆ ಅತಿ ಸಹಜವಾಗಿ ಆ ಉಪನಯನ ನಡೆಯುತ್ತೆ. ನಾಳೆ ಅದರ ಬಗ್ಗೆ, ಆ ಉಪನಯನದ ಬಗ್ಗೆ ನಮ್ಮ ಮನಸ್ಸನ್ನು ಹರಿಸೋಣ ಆ ಕಡೆಗೆ. ಹರೇ ರಾಮ್.